ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಉತ್ತರವನ್ನ ಅಂದ್ರೆ ಉತ್ತಮವಾದಂತಹ ಒಂದು ಪರಿಹಾರವನ್ನ, ಸೂಕ್ತವಾದ ಮಾರ್ಗದರ್ಶನವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮ ನಮ್ಮ ಹೋಮಿಯೋಪತಿ ಆಗಿದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ ವೀಕ್ಷಕರೇ, ಹುಟ್ಟು ಅನಿರೀಕ್ಷಿತ, ಸಾವು ಖಚಿತ ಅಂತ. ಆದ್ರೆ ಇವೆರಡರ ಮಧ್ಯೆ ಹಾದು ಹೋಗುವಂತಹ ಕಷ್ಟ, ಸುಖ, ನೋವು, ನಲಿವು ಇವೆಲ್ಲವನ್ನು ಸಮಾನವಾಗಿ ಸ್ವೀಕರಿಸೋದೇ ಜೀವನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಯಾಕೆ ನಾನು ಹುಟ್ಟು ಮತ್ತು ಸಾವಿನ ಬಗ್ಗೆ ಮಾತನಾಡಿದೆ ಅಂತ ಹೇಳಿದ್ರೆ, ಹುಟ್ಟುವಾಗಲೂ ಆರೋಗ್ಯ ಅನ್ನೋದು ತುಂಬ ಮುಖ್ಯವಾಗುತ್ತೆ, ಸಾಯುವಾಗಲೂ ಕೂಡ ಆರೋಗ್ಯ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಆರೋಗ್ಯದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಂದ್ರೆ, ಯಾರಾದರೂ ಮನೆಯಲ್ಲಿ ಅನಾರೋಗ್ಯಗಳಿರ್ತಾರಲ್ಲ, ಅವರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಎಷ್ಟಿರುತ್ತೆ ಅಂತ. ಖಂಡಿತವಾಗ್ಲೂ ವೀಕ್ಷಕರಿಗೆ ಏನೇನೋ ಮಾಡಬೇಕು, ಸಾಧನೆಯತ್ತ ನಾವು ಸದಾ ಮುನ್ನಡೀತಾ ಇರ್ತೀವಿ. ಆದರೆ ಆರೋಗ್ಯ ಅನ್ನೋದು ನಮಗೆ ಕೈಕೊಟ್ಟಾಗ ಯಾವುದೇ ರೀತಿಯಾದಂಥ ಒಂದು ಯಶಸ್ಸು ನಮಗೆ ಸಿಕ್ಕೋದಿಲ್ಲ. ದಯಮಾಡಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲರಿಗೂ ಸಮಯದ ಒತ್ತಡ ಇದ್ದೇ ಇರುತ್ತೆ, ಆದರೆ ಆ ಸಮಯದ ಒತ್ತಡದಲ್ಲಿ ನಮ್ಮ ಆರೋಗ್ಯವನ್ನು, ನಮ್ಮ ಕುಟುಂಬದ ಆರೋಗ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೊಂಡಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಎಸ್ ವೀಕ್ಷಕರೇ, ಪ್ರತಿದಿನವೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳಲ್ಲಿ ಅನೇಕ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಅಲರ್ಜಿ ಮತ್ತು ಅಸ್ತಮ. ಅಲರ್ಜಿ ಕಂಡು ಬರೋದಕ್ಕೆ ಕಾರಣ ಏನು ಅಂದರೆ, ಬೇರೆದಕ್ಕೆ ಸಮಸ್ಯೆಗೆ ಹೋಲಿಸ್ಕೊಂಡಾಗ ಅಲರ್ಜಿ ಮತ್ತು ಅಸ್ತಮ ಎಷ್ಟು ವಿಭಿನ್ನವಾಗಿರುತ್ತೆ, ಯಾವ ರೀತಿ ನಮ್ಮ ದೇಹಕ್ಕೆ ಬರುತ್ತೆ. ನಮಗೆ ಗೊತ್ತಾಗದೆ ಇರೋ ಹಾಗೆ ಅಲರ್ಜಿ ಅಸ್ತಮ ಬರೋದುಂಟು. ಅದಾಗಿದ ತಕ್ಷಣ ಲೇಟರ್ ಆನ್ ನಮಗೆ ಗೊತ್ತಾಗ್ತಿರದೆ ಈ ಥರದ ಒಂದು ಸಮಸ್ಯೆಗಳು ಬರ್ತಾ ಇದೆ, ಅದು ಅಲರ್ಜಿ ಸಿಂಪ್ಟಮ್ಸ್ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ವಿಶ್ವಾಸ್ ಅವರು. ಹಾಗಿದ್ರೆ ಬನ್ನಿ, ಯಾವ ರೀತಿಯ ವಿಭಿನ್ನ ವಿಚಾರಗಳನ್ನು ನಮಗೆ ಅಸ್ತಮ ಮತ್ತು ಅಲರ್ಜಿ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್, ಈ ಅಲರ್ಜಿ ಮತ್ತು ಅಸ್ತಮ ಅನ್ನೋದು ನಾವೇನು ಚಳಿಗಾಲದಲ್ಲಿ ಇದ್ವಿ, ತುಂಬ ವಿಪರೀತ ಆಗ್ತಾ ಹೋಗುತ್ತೆ. ಸ್ಕಿನ್ ಅಲರ್ಜಿ ಬೇರೆ, ಸೈನೋಸೈಟಿಸ್ ಅಂತೆಲ್ಲ ಹೇಳ್ತೀರಾ, ಅದು ನಮ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಈ ಥರದ ಒಂದು ಕಾಯಿಲೆಗಳು ಏನಿದೆ ಅಂತೇಳಿ. ಅಲರ್ಜಿ ಅಂದರೆ ಏನು ಮೊದಲನೇದಾಗಿ? ಸೊ ಅಲರ್ಜಿ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸಾಮಾನ್ಯ ಮನುಷ್ಯನಲ್ಲಿ ಸೊ ಈ ವಾತಾವರಣದ ಒಂದು ಎನ್ವಿರಾನ್ಮೆಂಟಲ್ ಅಥವಾ ಏನಂದ್ರೆ ಸೊ ಅವರ ಒಂದು ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಈ ಎರಡರ ಜೊತೆಗೆ ಹೊಂದಾಣಿಕೆ ಅನ್ನೋದು ನಾರ್ಮಲ್ ಆಗಿದ್ದಾಗ ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿ ಬದಲಾವಣೆಗಳಾಗಲಿ ತೋರಿಸ್ತಾ ಇರಲ್ಲ. ಶರೀರ ಏನು ಮಾಡ್ತಾ ಇರುತ್ತೆ, ಆರೋಗ್ಯವಾಗಿ ತನ್ನಂತಾನೆ ಏನಂದರೆ ಹೋಮಿಯೋಸ್ಟೇಸಿಸಲ್ಲಿ ಕೆಲಸ ಮಾಡಿಕೊಂಡು ಸೊ ತಮ್ಮ ಒಂದು ಹೈಯರ್ ಲೈಫ್, ಹೈಯರ್ ಎಕ್ಸಿಸ್ಟೆನ್ಸ್ ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ನಾರ್ಮಲಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಟ್ ಅದೇ ರೀತಿಯಾದಾಗ ಏನಾಗುತ್ತೆ ಅಂದರೆ, ಇಂಥವರಲ್ಲಿ ನಾವು ನೋಡಿದಾಗ ಸಮಸ್ಯೆಗಳು ಸೊ ಅದರಲ್ಲಿ ಬಂದಾಗ ಏನಂದರೆ ಶರೀರ ಸೂಕ್ಷ್ಮತೆ ಅಂತ ಹೇಳ್ತೀವಿ, ಸೆನ್ಸಿಟಿವ್ ಆಗ್ತಿರೋದನ್ನು ಹೇಳ್ತೀವಿ ಅಂದರೆ ಸೊ ಅದರಲ್ಲಿ ಚರ್ಮದ ಒಂದು ಸೆನ್ಸಿಟಿವಿಟಿ ಅನ್ಬೋದು ಅಥವಾ ಆಹಾರ ತಗೊಂಡಾಗ ಸೆನ್ಸಿಟಿವಿಟಿ ಅಂತ ಹೇಳ್ಬೋದು. ಉಸಿರಾಟದಲ್ಲಿನೂ ಸಹ ಏನೋ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ವಸ್ತುಕ್ಕೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಶರೀರ ಏನಂದರೆ ತನ್ನ ಒಂದು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ಅತಿಯಾಗಿ ರಿಯಾಕ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನಂದರೆ ಸೊ ಮನುಷ್ಯನಿಗಿರುವಂಥ ಒಂದು ರೋಗ ನಿರೋಧಕ ಶಕ್ತಿಯ ಒಂದು ಕೆಲಸ ಅಂತ ಹೇಳ್ತೀವಿ ಅಂದರೆ ಇಮ್ಯುನಿಟಿ ಅನ್ನೋದೇ ಮೆಕ್ಯಾನಿಸಮ್. ಅದು ಶರೀರದಲ್ಲಿ ಕೆಲವಷ್ಟು ಬದಲಾವಣೆಗಳಾದಾಗ ಶರೀರ ನಿರಂತರ ತನ್ನಂತಾನೆ ಏನಂದರೆ ಮತ್ತೆ ವಾಪಸ್ ನಾರ್ಮಲ್ ಕಂಡೀಷನ್ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂಥ ಪ್ರಯತ್ನದಲ್ಲಿ ಶರೀರ ತನ್ನ ಒಂದು ಕಂಟ್ರೋಲ್ನ ಕಳ್ಕೊಂಡಿದೆ, ಓವರ್ ರಿಯಾಕ್ಟ್ ಮಾಡ್ತಾ ಇದೆ ಅಂದಾಗ ಏನಂದರೆ ಆ ಒಂದು ಕಂಡೀಷನ್ ಏನಂದರೆ ಅಲರ್ಜಿಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನೋಡಿಕೊಂಡಾಗ ಸಾಮಾನ್ಯವಾಗಿ ಏನಂದರೆ ಸೊ ಸೀಸನ್ ವೈಸ್ ನೋಡಿದಾಗ ಹೇ ಫೀವರ್ ಅಂತ ಹೇಳ್ತೀವಿ ಅಥವಾ ಅಟೋಪಿಕ್ ಅಲರ್ಜೀಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ವಾತಾವರಣದಲ್ಲಿ ಒಂದು ಧೂಳಿನ ಅಂಶ ಹೆಚ್ಚಾಗುವಂಥದ್ದು, ಯಾಕಂದರೆ ಸೊ ತೇವಾಂಶದಿಂದ ಕೂಡಿದಂಥ ಗಾಳಿ ಆದಾಗ ಇಲ್ಲೇನಾದರೆ ಕೆಲವಷ್ಟು ಪಾರ್ಟಿಕಲ್ಸ್ ಏನಂದರೆ ಗಾಳಿಯಲ್ಲಿ ತೇಲಾಡೋದಕ್ಕೆ ಇನ್ನೂ ಹೆಚ್ಚಿನ ಆಸ್ಪದ ಸಿಗ್ತಾ ಇರುತ್ತೆ. ಅದರಿಂದ ಈ ಒಂದು ಕೆಲವು ಸೂಕ್ಷ್ಮವಾಗಿರುವಂಥ ವ್ಯಕ್ತಿಗಳದನ್ನು ಸ್ಪರ್ಶಕ್ಕೆ ಬಂದಾಗ ಅಥವಾ ಉಸಿರಾಟದಿಂದ ಮುಖಾಂತರ ಏನಂದರೆ ಅವರು ಉಸಿರಾಟ ನಾಳದ ಒಳಗಡೆ ಹೋದಾಗ ಏನಾಗ್ತಾ ಇರುತ್ತೆ, ಕಣ್ಣಲ್ಲಿ ಅಥವಾ ಅದು ಎಕ್ಸ್ಪೋಸ್ ಆದಾಗ ಏನಾಗ್ತಾ ಇರುತ್ತೆ, ರಿಯಾಕ್ಷನ್ ಚರ್ಮದ ಮೇಲೆ ಬಂದಾಗ ನವೆ ದದ್ದುಗಳು ಉಂಟಾಗ್ಬಿಟ್ಟು ಏನಂದರೆ ಸೊ ಆ ರೀತಿಯಾದಂಥ ಏನು ಅಲರ್ಜಿನ ಶರೀರ ಎಲ್ಲ ಹರಡುವಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಏನು ಮೂಗಿನ ಒಳಗಡೆ ಹೋದಾಗ ಏನಂದರೆ ಮೂಗಿನ ಹೊಳೆ ಒಳಗೆ ಇರುವಂಥ ಒಂದು ಮ್ಯೂಕೋಸಲ್ ಲೇಯರ್ ಅಂತ ಹೇಳ್ತೀವಲ್ಲ, ಸೊ ಅದು ಊತಕ್ಕೆ ಗುರಿಯಾಗಿಬಿಟ್ಟು ಸೊ ಮೂಗು ಸೋರುವುದು ಅಂತ ಹೇಳ್ತಾರೆ. ಕೆಲವರು ಮೂಗು ಕಟ್ಟುವುದು, ಅದರ ಜೊತೆಗೆ ಸೀನ್ ಬರ್ತಾ ಇರತಕ್ಕಂಥದ್ದು, ಅದರ ಜೊತೆ ಮೂಗು ಕಟ್ಟಿಬಿಟ್ಟು ಏನಂದರೆ ತಲೆಭಾರ ಅನಿಸ್ತಕ್ಕಂಥದ್ದು, ಅದರಿಂದಾಗಿ ಏನು ಹೆಚ್ಚಿನ ಪ್ರಮಾಣ ನೋಡಿಕೊಂಡು ಸೈನಸೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ರೈನೋರಿಯಾ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಏನಂದರೆ ಈ ಒಂದು ಸಮಸ್ಯೆ ಅನ್ನೋದು ಬೆಳ್ಕೊಂಡು ಹೋದಾಗ
ಸೊ ಅದು ಅಸ್ತಮ ಕಂಡೀಷನ್ ಅಥವಾ ಏನಂದರೆ ಇಲ್ಲಿ ಬ್ರಾಂಕೋ ಸ್ಪಾಸಮ್ ಅಂತ ಹೇಳ್ತೀವಿ ಅಥವಾ ದೀರ್ಘಕಾಲದ ಒಂದು ಏನಂದರೆ ಊತಕ್ಕೆ ಗುರಿಯಾಗುವಂಥ ಕಾಯಿಲೆ ಅಂತ ಹೇಳ್ತೀವಿ ಅಂದರೆ ಸೊ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ರೆಸ್ಪಿರೇಟ್ರಿ ಡಿಸೀಸಸಲ್ಲಿ ಅಪ್ಪರ್ ರೆಸ್ಪಿರೇಟ್ರಿ ಆ್ಯಕ್ಟ್ ಅನ್ನೋದನ್ನು ನಾವು ನೋಡ್ತೀವಿ. ನಂತರ ಬಂದುಬಿಟ್ಟು ಅಂದರೆ ಲೋಯರ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಇವುಗಳಲ್ಲಿ ಏನಂದರೆ ಗ್ರ್ಯಾಜುವಲ್ ಅದು ಪ್ರೋಗ್ರೆಸ್ ಆಗ್ತಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ಕಣ್ಣುಗಳಲ್ಲಿ ಬಂದಾಗ ಸಮಸ್ಯೆ ಏನಾದರೆ ಬೇರೆ ರೀತಿಯಾಗಿರುತ್ತೆ. ಸೊ ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳು ಬಂದಾಗ ಸೊ ವಾಂತಿ ಭೇದಿಗಳ ಜೊತೆಗೆ ಆಗ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಆ ರೀತಿಯಾಗಿ ಏನಂದರೆ ಸಮಸ್ಯೆಗೆ ಏನಂದರೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂದರೆ ನಾವು ಇವತ್ತು ಮಾತನಾಡ್ತಿರೋದು ರೆಸ್ಪಿರೇಟ್ರಿ ಅಲರ್ಜೀಸ್ ಅಂತ ಹೇಳ್ತೀವಿ. ಅಥವಾ ಸೊ ಅದರಲ್ಲಿ ಹೆಚ್ಚಿನದಾಗಿ ಏನಂದರೆ ನೋಡಿದಾಗ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ರೈನೋರಿಯಾ ಅಂತ ಹೇಳ್ತೀವಿ. ಸೊ ಇವೇನಂದರೆ ಮೇಲಿನ ಒಂದು ಶ್ವಾಸನಾಳದಲ್ಲಿ ಕಾಣಿಸ್ತಿರ್ತಕ್ಕಂಥ ಒಂದು ಸಮಸ್ಯೆಗಳು. ಆ ರೀತಿಯಾಗಿ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಫೆಕ್ಟ್ ಆದಾಗ ಏನಂದರೆ ಈ ಒಂದು ವೀಝಿಂಗ್ ಅಂತ ಹೇಳ್ಬೋದು, ಅಥವಾ ಉಸಿರಾಟದ ಒಂದು ಲಘು ಆಗಿಬಿಡೋ ಅಂತಕ್ಕಂಥದ್ದು, ಅಥವಾ ಕಂಪ್ಲೀಟಾಗಿ ಡಿಸ್ಟ್ರೆಸ್ ಆಗ್ತಿರ್ತಕ್ಕಂಥದ್ದು. ಸೊ ಆ ರೀತಿಯಾಗಿ ಏನಂದರೆ ಒಂದು ಶ್ವಾಸನಾಳದ ಒಂದು ಉಬ್ಬುವಿಕೆ ಅಥವಾ ಊದುಕೊಳ್ಳುವಿಕೆ ಅಂತ ಹೇಳ್ತೀವಿ. ಆ ರೀತಿಯಾಗಿ ಏನಂದರೆ ಅತಿಯಾದಂಥ ಕೆಮ್ಮು ಬರ್ತಿರ್ತಕ್ಕಂಥದ್ದು ಅವ್ರಿಗೇನಂದರೆ ಸೊ ಮಲಗಿದ್ದಲಿಂದ ಹೆಚ್ಚಾಗಿ ಏನು ಉಸಿರಾಟಕ್ಕೆ ಆಗ್ತಾ ಇರತಕ್ಕಂಥದ್ದನ್ನು ಲಕ್ಷಣಗಳನ್ನ ನೋಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಅಂದರೆ ಸೊ ಅವರ ಒಂದು ಮಿನಿಮಮ್ ಒಂದು ಮೈನರ್ ಲೆವೆಲಿಂದ ಸಮಸ್ಯೆ ಮೇಜರ್ ಲೆವೆಲ್ಗೆ ಹೋಗುವಂಥ ಒಂದು ಕಂಡೀಷನ್ ಇರುತ್ತೆ. ಈ ರೀತಿಯಾಗಿ ಹಲವಾರು ವಿಧದಿಂದ ಈ ಒಂದು ರೆಸ್ಪಾನ್ಸಿವ್ನೆಸ್ ಡೆವಲಪ್ ಆಗಲಿಕ್ಕೆ ಕಾರಣಗಳನ್ನು ನಾವು ನೋಡ್ಬೋದು. ಎಸ್ ಡಾಕ್ಟರ್, ಈಗ ನಿಮ್ಮ ದೇಹದ ಪ್ರಕೃತಿಯೇ ಬೇರೆ, ನನ್ನ ದೇಹದ ಪ್ರಕೃತಿಯದೇ ಬೇರೆ, ಹಾಗೆ ನಾನಾ ರೀತಿಯಾದಂಥ ಒಂದು ಭಾಗಗಳಿರುತ್ತೆ ಈ ಥರದ ಒಂದು ಅಲರ್ಜಿ ಬರೋದಕ್ಕೆ. ಈಗ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಥವಾ ಇನ್ನೊಬ್ರು ಯಾರೋ ವೀಕ್ ಆಗಿದ್ದಾರೆ, ಮತ್ತೊಬ್ರು ಯಾರೋ ನಿಮಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀರಿ? ಸೊ ಇಲ್ಲಿ ಭಾಳಷ್ಟು ಮಟ್ಟಿಗೆ ಏನಾಗುತ್ತೆ ಅಂದರೆ ಕಾಯಿಲೆಗಳು ಬರೋದಕ್ಕೆ ಅಥವಾ ಪ್ರತಿಯೊಂದು ಚಳಿಗಾಲದಲ್ಲಿ ಏನಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಅಲರ್ಜಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ 12 ವರ್ಷಗಳ ಒಳಗಾಗಿ ಬಂದಾಗ ಏನಂದರೆ ಅದು ಜೆನೆಟಿಕ್ ಇನ್ಫ್ಲುಯೆನ್ಸ್ ಅಂತ ಸೊ ಹಲವಾರು ಅಂದರೆ ಅಧ್ಯಯನಗಳಲ್ಲಿ ತಿಳಿದು ಬಂದಿರತಕ್ಕಂಥ. ಅದೇ 12 ವರ್ಷಗಳ ಮೇಲ್ಪಟ್ಟಾದಾಗ ಏನಂದರೆ ಆರೋಗ್ಯದ ಸಮಸ್ಯೆಯಲ್ಲಿ ಸಸೆಪ್ಟೆಬಿಲಿಟಿ ಅಥವಾ ಏನಂದರೆ ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅದರ ಮೇಲಿಂದ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇದರಲ್ಲಿ ಸಮಸ್ಯೆಗಳು ಬಂದಾಗ ಏನಂದರೆ ಸೊ ತಂದೆ ತಾಯಿಯಲ್ಲಿ ಯಾರಲ್ಲಿ ಒಬ್ಬರಿಗಾದರೂ ಇದರಲ್ಲಿ 25-30% ಹುಟ್ಟಿರೋ ಮಕ್ಕಳಲ್ಲಿ ಎಕ್ಸ್ಪೋಜರ್ ಅಂತ ನೋಡ್ತಾ ಇರ್ತೀವಿ. ಬಟ್ ಅಲ್ಲಿ ಏನಿದೆ ಇರ್ತಕ್ಕಂಥ ಏನಿರುತ್ತೆ ಅಂದರೆ ಸೊ ಟ್ರೇಸಸ್ ಅಂತ ಹೇಳ್ತೀವಿ, ಅಥವಾ ಏನಂದರೆ ಸೊ ಅಲ್ಲಿ ಜೇನು ತಂತುಗಳು ಅಂತ ಹೇಳಿ ಅಲ್ಲಿ ಒಂದು ಹುಟ್ಟಿದ ಮಗುವಿನ ಒಂದು ಲಕ್ಷಣಗಳು ಬೆಳವಣಿಗೆ ಬರ್ತಿದ್ದಂಗೆ ಏನಂದರೆ ಅದರೊಂದು ಸ್ವಭಾವ ಅವನ್ನ ಏನು ಮಾಡ್ತೀವಿ ಕಂಪೇರ್ ಮಾಡ್ತಾ ಇರ್ತೀವಿ ಮನೆಯಲ್ಲಿರೋ ಒಂದು ಸಂಬಂಧಿಕರ ಜೊತೆಗೆ ಅಥವಾ ಮನೆಯಲ್ಲಿ ತಂದೆ ತಾಯಿ ಅಥವಾ ತಾತ ಅಜ್ಜಿಗೆ ಕಂಪೇರ್ ಮಾಡ್ತಾ ಇರ್ತೀವಿ ಅಂದರೆ ಸೊ ಇಟ್ ಆಸ್ ಇನ್ಹೆರಿಟೆಡ್ ಫ್ರಮ್ ದೇಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಸೊ ಈ ಒಂದು ಮಕ್ಕಳಲ್ಲಿ ಏನು ಕಾಯಿಲೆ ಬರಲಿಕ್ಕೂ ಸಹ ಏನಂದರೆ ಈ ಒಂದು ಜೀನ್ಸ್ ಆಕ್ಟಿವೇಟ್ ಆದಾಗ ಸೊ ಅವನ ಸಮಸ್ಯೆಗಳು ಹೊರಗಡೆ ಬೀಳಲಿಕ್ಕೆ ಏನಂದರೆ ಕಾರಣಗಳಾಗ್ಬೋದು ಅಂತ ಹೇಳ್ತಿರ್ತೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ನಾಗರಾಜ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ನಾವು ಚೆನ್ನಗಿರಿ. ಓಕೆ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ತಮ್ಮ ಸಮಸ್ಯೆ ಏನಿದೆ ಕೇಳಿ ಸರ್. ಹೇಳಿ ಸರ್, ನಮಸ್ಕಾರ. ಸರ್, ನಮ್ಗೆ ಒಂದು ಸ್ವಲ್ಪ ಅವಾಗವಾಗ ಬೆನ್ನಲ್ಲಿ ನೀರು ತುಂಬಿಕೊಳ್ತಾ ಇರುತ್ತೆ. ಅದು ಒಂದು ಎರಡು ಸಲ ನಮ್ಗೆ ಈಗ ಅದರಿಂದ ನೀರು ಟೆಸ್ಟಿಂಗ್ ಕಳಿಸ್ತಾರೆ, ಅದನ್ನು ಕಳಿಸಿದ್ರೆ ಟಿವಿ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಶ್ವಾಸಕೋಶ ಬರ್ತಾ ಇಲ್ಲ. ಈ ಪ್ರಾಬ್ಲಮ್ ಅಂತಂದ್ರೆ ಇದು ಬೆನ್ನಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಈ ತರ ಆಗಿದೆ. ಓಕೆ, ಉಸಿರಾಟದಲ್ಲಿ ಏನಾದ್ರು ತೊಂದರೆ ಇದೆಯಾ ನಿಮಗೆ? ಹಾಂ ಸರ್, ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಓಕೆ, ಸೊ ಇಲ್ಲಿ ನೀವು ಹೇಳಿದ ಪ್ರಕಾರ ಕೂಡ ಕಂಟಿನ್ಯೂ ಮಾಡಿ ಸ್ಟಾಪ್ ಆಯ್ತು ಅಲ್ಲೇ. ಹ್ಮ್, 8 ಮಂತ್ಸ್ ಅಲ್ಲ ತಗೊಂಡ್ ಆಯ್ತು, ಆದ್ರೂ ಪ್ರಾಬ್ಲಮ್ ಇದೆಯಲ್ಲ. ಓಕೆ, ಸೊ ಇಲ್ಲಿ ಏನಂದ್ರೆ ಸೊ ಟಿವಿ ಲಂಗ್ಸ್ ಅಥವಾ ಏನಂದ್ರೆ ನೀವು ಹೇಳ್ತಿರೋ ಬೆನ್ನಲ್ಲಿ ನೋವು ಅಂದಾಗ ಸೊ ಇಲ್ಲಿ ಟಿವಿ ಸ್ಪೈನ್ ಅಂತಾನೂ ನಾವು ನೋಡಬೇಕಾಗ್ತದೆ. ಸೊ ಎರಡರಲ್ಲಿ ಯಾವುದಿದೆ ಅಂದರೆ ಕ್ಲಾರಿಟಿಯಾಗಿ ನಿಮ್ಗೆ ಅರ್ಥ ಆಗದಿದ್ದಾಗ ಸೊ ಆ ಒಂದು ರಿಪೋರ್ಟ್ಸ್ ಮಾಡಿಸ್ಕೊಂಡು ರೇಡಿಯೋಲಾಜಿಕಲ್ ರಿಪೋರ್ಟ್ಸ್ ಮಾಡಿಸ್ಕೊಂಡು ಅದ್ರ ಮೇಲೆ ನಿಮಗೆ AKT ಅನ್ನೋ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅದರಿಂದಾಗಿ ಏನಂದರೆ ಇಲ್ಲಿ ಆಗ್ತಿರ್ತಕ್ಕಂಥ ಕಾಯಿಲೆಯಲ್ಲಿ ಬದಲಾವಣೆ ಏನಂದರೆ ಸೊ ಅಲ್ಲಿ ಫೈಬ್ರೋಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಏನು ಮಾಡ್ತಾ ಇರುತ್ತೆ ಅಂದರೆ ಆ ಒಂದು ಭಾಗದ ಒಂದು ಲಂಗ್ಸಿನ ಭಾಗದಲ್ಲಿ ಏನಂದರೆ ಹಾರ್ಡ್ನೆಸ್ ಫೈಬ್ರೋಸಿಸ್ನ ತರ್ತಾ ಇರುತ್ತೆ. ಅದರಿಂದಾಗಿ ಏನಂದರೆ ನಿಮಗೆ ಸಮಸ್ಯೆ ಉಸಿರಾಟದ ತೊಂದರೆ ಸಂಜೆ ಮಟ್ಟಕ್ಕೆ ಜ್ವರಗಳು ಹೆಚ್ಚಾಗ್ತಿರೋದನ್ನು ನೀವು ನೋಡಿರ್ತೀರಿ ಸ್ಟಾರ್ಟಿಂಗಲ್ಲಿ. ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಡ್ರೈ ಕಫ್ ಅನ್ನೋದು ಇರ್ತಾ ಇರುತ್ತೆ. ಇದಕ್ಕೆ ಬಳಸಿರ್ತಕ್ಕಂಥ ಚಿಕಿತ್ಸೆಯಿಂದ ಏನಾಗಿರುತ್ತೆ ಅಂದರೆ ನಿಮಗೆ ಸೊ ಒಂದು ಬೆಳೀತಿರ್ತಕ್ಕಂಥ ಕಾಯಿಲೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿರುತ್ತೆ. ಕೆಲವು ಸಾರಿ ಏನಂದರೆ ಆ ಸಮಸ್ಯೆ ಮತ್ತೆ ಮರುಕಳಿಸ್ಲಿಕ್ಕೂ ಸಾಧ್ಯತೆಗಳು ಹೆಚ್ಚಿರ್ತವೆ. ಬಟ್ ಅದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಇಂಥ ಒಂದು ಕಾಯಿಲೆ ಬೆಳಿಲಿಕ್ಕೆ ಕಾರಣ ಏನೋ ನೋಡಿಕೊಂಡು ಆ ರೀತಿಯಾಗಿ ಚಿಕಿತ್ಸೆನ ಕೊಡಲಿಕ್ಕೆ ಸೊ ನಾವು ಸಹಾಯ ಮಾಡ್ತೀವಿ. ಸೊ ನೀವು ನಮ್ಮ ಹೋಮಿಯೋಪತಿ ವೈದ್ಯರಲ್ಲೊಮ್ಮೆ ಭೇಟಿ ಮಾಡಿದರೆ ತಕ್ಕ ಸಲಹೆ ಸೂಚನೆಗಳನ್ನ ಕೊಡ್ತಾರೆ.
ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ಕರೆ ಮಾಡಿ ನಿಮ್ಮ ಒಂದು ನಿಯರೆಸ್ಟ್ ಬ್ರಾಂಚ್ಗೆ ಅವರು ಕನೆಕ್ಟ್ ಮಾಡ್ತಾರೆ. ತದನಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗಿರುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಈಗ ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಮೇಡಮ್? ಬೆಂಗಳೂರು ಮೇಡಮ್, ಮತ್ತಿಕೆರೆ. ಓಕೆ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು. ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮಾತನಾಡ್ತಾ ಇದ್ವಿ. ತಮ್ಮ ಸಮಸ್ಯೆ ಏನಿದೆ ಕೇಳಿಮ್ಮ. ಹೇಳಿಮ್ಮ. ವೀಣಾ ಅವರೇ ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿಮ್ಮ. ಸರ್, ನನಗೆ ಅಲರ್ಜಿ ಪ್ರಾಬ್ಲಮ್ 9 ಇಯರ್ಸ್ ಇಂದ ಇದೆ. ಏನಾಗುತ್ತೆ, ಏನೇನು ಲಕ್ಷಣಗಳಿದ್ದಾವೆ? ನನಗೆ ಚರ್ಮ ನವೆ ಆಗುತ್ತೆ, ನವೆ ಆಗ್ಬಿಟ್ಟು ಅದ್ರ ಮೇಲೆ ಊತ ಬರುತ್ತೆ. ಓಕೆ, ಮತ್ತೆ ಇನ್ನೇನು ಲಕ್ಷಣಗಳಿದ್ದಾವೆ? ಅದು ಮೈಯೆಲ್ಲ ಸ್ಪ್ರೆಡ್ ಆಗುತ್ತೆ ಸರ್, ಒಂದು 15 ಮಿನಿಟ್ಸ್ ಇರುತ್ತೆ ಆ ತರ ಉರಿ. ಮತ್ತೆ ನೆಕ್ಸ್ಟ್ ಡೇಸ್ ಅಲ್ಲಿ ಆಗುತ್ತೆ ಆ ತರನೇ. ಓಕೆ, ಸೊ ಇದು ಈಗ ಮುಖ ಎಲ್ಲ ಆಗಿದೆ ಸರ್ ಈಗ. ಓಕೆ, ಸೊ 9 ಇಯರ್ಸ್ ಇಂದ ಏನೇನು ಚಿಕಿತ್ಸೆ ಪಡ್ಕೊಂಡಿದ್ದೀರಾ, ಸೊ ಅದರಿಂದ ಏನ್ ಲಾಭ ಸಿಕ್ಕಿದೆ ನಿಮಗೆ? ಸರ್, ನಾನು 9 ಇಯರ್ಸ್ ಇಂದನೂ ಟ್ರೀಟ್ಮೆಂಟ್ ತಗೊಂಡ್ತಾನೆ ಇದ್ದೀನಿ ಇಂಗ್ಲಿಷ್ ಮೆಡಿಸನ್ಸ್ ಅಲ್ಲಿ. ಓಕೆ, ಬಟ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ತಗೊಂಡಾಗ ಇರೋದಿಲ್ಲ, ಮತ್ತೆ ಅದೇ ತರ ಕಂಟಿನ್ಯೂ ಆಗುತ್ತೆ. ಓಕೆ ಮ್ಯಾಮ್, ಸೊ ಇಲ್ಲಿ ನಾನು ಮಾತನಾಡ್ತಿದ್ದೆ, ಒಂದು ಸಮಸ್ಯೆ ಏನಂದರೆ ನಿಮಗೆ ವಾತಾವರಣದ ಬದಲಾವಣೆ ಅಥವಾ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಇಲ್ಲೇನಂದರೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಥವಾ ಅಟೋಮಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಈ ಚರ್ಮದ ಮೇಲೆ ಏನಂದರೆ ರ್ಯಾಷಸ್ ಅಥವಾ ಏನಾದರೂ ವೀಲ್ ಅಂತ ಹೇಳ್ತೀವಿ. ಒಂದು ಸರಿ ಅದೇನಂದರೆ ಯಾವುದೊಂದು ಅಲರ್ಜನ್ ಅಥವಾ ಒಂದು ಸೊಳ್ಳೆ ಕಚ್ಚಿದಾಗನೂ ಸಹ ಏನಂದರೆ ರಿಯಾಕ್ಟ್ ಆಗಿಬಿಟ್ಟು ಅದು ಹರಡೋದನ್ನು ನೋಡ್ತಾ ಇರ್ತೀವಿ. ಇಲ್ಲಿ ಸೆನ್ಸಿಟಿವ್ ಆಗಿರೋದು ನಿಮ್ಮ ಶರೀರ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಒಂದು ಪದಾರ್ಥಕ್ಕೆ ತುಂಬ ಓವರ್ ರಿಯಾಕ್ಟ್ ಮಾಡ್ತಿರ್ತಕ್ಕಂಥ ಅಥವಾ ಓವರ್ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದರಿಂದ ಆ ಸೆನ್ಸಿಟಿವಿಟಿನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಔಷಧಿ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಈ ಒಂದು ಸಮಸ್ಯೆ ಬರ್ತಿರ್ತಕ್ಕಂಥದ್ದು ಪ್ರತಿ ದಿವಸ ಬರ್ತಿರ್ತಕ್ಕಂಥ ಒಂದು ಸೆನ್ಸಿಟಿವಿಟಿನ ಕ್ರಮೇಣ ಕಡಿಮೆ ಮಾಡ್ತಾ ಬರಲಿಕ್ಕೆ, ಸೊ ಆ ರೀತಿಯಾಗಿ ಪೂರ್ತಿಯಾಗಿ ಈ ಒಂದು ಸಮಸ್ಯೆ ಬರದೇ ಇರೋ ಥರ ಮಾಡಲಿಕ್ಕೆ ಏನಂದರೆ ಚಿಕಿತ್ಸೆನ ಕೊಡಲಾಗ್ತದೆ. ಸೊ ಅದಕ್ಕೆ ಏನಂದರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದಾಗ ನಿಮ್ಮ ಒಂದು ಶರೀರ ತತ್ವವನ್ನು ನೋಡಿಕೊಂಡು ಔಷಧಿಗಳನ್ನ ಕೊಡ್ತೀವಿ. ಸೊ ಆ ರೀತಿಯಾಗಿ ಏನಾಗುತ್ತೆ ಅಂದರೆ ಈ ಒಂದು ಪದೇ ಪದೇ ಬರ್ತಿರೋದನ್ನು ಒಂದು ಇಂಟರ್ವೆಲ್ಸ್ ಬೆಳೀತದೆ, ಇಂಟರ್ವೆಲ್ಸ್ ಜೊತೆಗೆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ರೀತಿಯಾಗಿ ಏನಂದರೆ ಕ್ರಮೇಣವಾಗಿ ಪೂರ್ತಿಯಾಗಿ ಬರದೇ ಇರೋ ಥರ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಧನ್ಯವಾದಗಳು ವೀಣಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಬೆಂಗಳೂರಿನಲ್ಲಿ ಎರಡು ಕಡೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ ಇದೆ, ಒಂದು ಮಲ್ಲೇಶ್ವರಂ ಮತ್ತು ಜಯನಗರ. ಹೋಗಿ ಭೇಟಿ ನೀಡಿ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗಲಿದೆ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ ಅಂತ ಹೇಳಿದೆ. ಮತ್ತೆ ಬೆಂಗಳೂರನ್ನು ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮೈಸೂರು, ಇತ್ತೀಚಿನ ದಿನಗಳಲ್ಲಿ ಹಾಸನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಓಪನ್ ಆಗಿದೆ. ಯಾವುದು ತಮಗೆ ಹತ್ತಿರ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ, ಕಾಂಪ್ಲಿಕೇಶನ್ ಸ್ಟೇಜ್ ತನಕ ಹೋಗೋದಕ್ಕೆ ಬಿಡಬೇಡಿ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ತಾ ಯಾರಿದು? ನಮಸ್ಕಾರ ಮೇಡಮ್, ಸಿದ್ಲಿಂಗಯ್ಯ ಅಂತ. ನಾವು ಯಾವ ಊರಿಂದ ಕರೆ ಮಾಡ್ತಿರೋದು ಮೇಡಮ್? ಯಾವ ಊರಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ಮಾತನಾಡಿ. ಹೇಳಿ ಸರ್. ನಮಸ್ಕಾರ, ಏನ್ ತೊಂದರೆ ಇದೆ? ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಮಾತನಾಡಿ ಸರ್, ಡಾಕ್ಟರ್ ತಮ್ಮ ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇದ್ದಾರೆ, ಮಾತನಾಡಿ. ಇಲ್ಲ, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ. ತಮ್ಮ ಸಮಸ್ಯೆ ಏನಿದೆ ಕಂಪ್ಲೀಟ್ ಆಗಿ ತಿಳಿಸಿ. ಹೇಳಿ ಸರ್. ಹಲೋ, ನನಗೆ ನಮ್ಮ ಸಿಬ್ಲಿಂಗ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಕೇಳಿಸ್ತಾ ಇದೆ, ಹೇಳಿ ಸರ್, ಸಮಸ್ಯೆ ಏನಿದೆ? ಹಲೋ, ಸಮಸ್ಯೆ ಏನಿದೆ ಹೇಳಿ ಸರ್. ನಮಗೆ ಸಿಬ್ಲಿಂಗ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಗೊತ್ತಾಯ್ತು ಸರ್, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಹೊರಗಡೆ ಬನ್ನಿ, ಇಲ್ಲ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ನೀವು ಟಿವಿ ನೋಡ್ಕೊಂಡು ಮಾತನಾಡ್ತಿದ್ದೀರಾ, ಇಲ್ಲ ಡಾಕ್ಟರ್ ಮಾತಾಡ್ತಿರೋ ನಿಮಗೆ ಕೇಳಿಸ್ತಾ ಇತ್ತು. ಹೇಳಿ ಸರ್. ಹೇಳಿ ಮೇಡಮ್. ಹೇಳಿ, ಏನಾಗ್ತಾ ಇದೆ ಸಿದ್ಲಿಂಗಯ್ಯ ಅವರೇ? ನಮಗೆ ಸ್ವಲ್ಪ ಅಲರ್ಜಿ ಸರ್, ಅದು ನೀರು ಸೀನ್ ಬರುತ್ತೆ. ಹ್ಮ್, ಯಾವಾಗಿಂದ ಇದೆ? 3 ಗಂಟೆ 4 ಗಂಟೆ ಅಂದ್ರೆ ಒಂದು 4-5 ಸೀನು ಒಂದೇ ಸಮ ಬರ್ತಿರುತ್ತದೆ. ಓಕೆ. ಆಮೇಲೆ ಸ್ವಲ್ಪ ಈಟ್ ಆದ್ರೆ ಬಾಡಿ ಸೀನ್ ಆಗುತ್ತೆ. ಓಕೆ. ಮತ್ತೆ ಧೂಳು ಸ್ವಲ್ಪ ಕುಡಿದ್ರೆ ಈಟ್ ಆಗುತ್ತೆ, ಇದು ಸೀನ್ ಬರುತ್ತೆ. ಓಕೆ. ಯಾವಾಗಿಂದ ಇದೆ ಈ ಸಮಸ್ಯೆಗಳೆಲ್ಲ? ಇದು ಬಹಳ ವರ್ಷದಿಂದ ಇದೆ ಸರ್, ಒಂದು 30-40 ವರ್ಷದಿಂದ ಇದೆ. ಓಕೆ. ಈಗ ವಯಸ್ಸು ಎಷ್ಟು ನಿಮ್ಮದು? ಇರಲ್ಲ, ಒಂದೊಂದು ಸಾರಿ ಜಾಸ್ತಿ ಆಗುತ್ತೆ. ಈ ವಾರ ಸ್ವಲ್ಪ ಇದೆ, ಒಂದು 15 ಒಂದು ತಿಂಗಳಿಂದ. ಓಕೆ. ವಯಸ್ಸು ಎಷ್ಟು ನಿಮ್ಮದು? ನಮ್ಮದು 63. ಓಕೆ ಸರ್. ಸೊ ಇಲ್ಲ ಏನಂದ್ರೆ ಹಲವಾರು ವರ್ಷಗಳಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದ್ರೆ
ಒಂದು ಸೂಕ್ಷ್ಮತೆಯನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಏನಾಗ್ತಾ ಇದೆ, ಇದು ಪದೇ ಪದೇ ಬರ್ತಿರೋದು, ಬರ್ತಾ ಇರೋ ಒಂದು ಸಮಸ್ಯೆ ಕೆಲವರಲ್ಲಿ ಏನಾಗುತ್ತೆ, ಇನ್ನೂ ಬೇರೆ ಕಾಂಪ್ಲಿಕೇಶನ್ಸ್ಗೆ ಹೋಗೋ ಒಂದು ಕಂಡೀಷನ್ನು, ಏಜ್ ಫ್ಯಾಕ್ಟರ್ ಇದ್ದಾಗ ಏನಂದರೆ ಇಂಥ ಒಂದು ಸಮಸ್ಯೆ ಸಡನ್ನಾಗಿ ಏನು ಎಕ್ಸಾಜರ್ವೇಷನ್ಗೆ ಹೋಗೋ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಏನಂದರೆ ಇದನ್ನು ಬೆಳೀದೇ ಇರೋ ಥರ ಮಾಡಿ ಕ್ರಮೇಣವಾಗಿ ಈ ಒಂದು ಕಂಡೀಷನ್ ಏನಿದೆಯಲ್ಲ ದೀರ್ಘಕಾಲದಲ್ಲಿ ವಾಪಸ್ ಬರೆದಿರೋ ಥರ ಮಾಡಲಿಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ. ಸೊ ಹೋಮಿಯೋಪತಿ ಚಿಕಿತ್ಸೆ ಅಂದಾಗ ವ್ಯಕ್ತಿಗೆ ಪ್ರತ್ಯೇಕವಾಗಿ ಚಿಕಿತ್ಸೆ ಅಂತ ಹೇಳ್ತೀವಿ. ಇಲ್ಲಿ ಕಾಯಿಲೆಗಿಂತ ಹೆಚ್ಚಾಗಿ ಆ ವ್ಯಕ್ತಿಯಲ್ಲಿರುವಂಥ ಸೂಕ್ಷ್ಮತೆಯನ್ನು ಬೆಳೆಸಲಿಕ್ಕೆ, ಅದರಿಂದ ಈ ಒಂದು ಅತಿ ಸೂಕ್ಷ್ಮತೆ ಏನಿದೆಲ್ಲ ಅದು ಕಡಿಮೆ ಆಗ್ತಾ ಹೋಗಲಿಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ. ಇದೆ, ಇದಕ್ಕೆ ಖಂಡಿತ ಔಷಧಿಗಳಿದ್ದಾವೆ. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನ ಹೋಗ್ಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮ್ಗೆ ಸಹಕಾರಿಯಾಗುತ್ತೆ ಸರ್. ಒಮ್ಮೆ ಹೋಗಿ ಭೇಟಿ ನೀಡಿ ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗಿದ್ದಲ್ಲಿ ನಂಬರ್ ಬರ್ತಾ ಇದೆ ಕ್ಲಿನಿಕ್ದು, ಅದನ್ನ ಬರೆದಿಟ್ಕೊಳ್ಳಿ. ಕರೆ ಮಾಡಿ ನಿಮ್ಗೆ ಯಾವ ರೀತಿಯಾದಂತ ಒಂದು ಮಾಹಿತಿ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಡ್ರೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕುತ್ತೆ, ಯಾವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಂತೆಲ್ಲ ಸಿಕ್ಕುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ. ಎಸ್ ಡಾಕ್ಟರ್, ಈಗ ಲಾಸ್ಟ್ ಕಾಲರ್ ಹೇಳಿದ್ರು ದೇಹದ ಉಷ್ಣಾಂಶತೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ, ಇದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ದೇಹದ ಉಷ್ಣಾಂಶ ಹೆಚ್ಚಾದಾಗ ಕೋಲ್ಡ್ ಆಗೋದಂದ್ರೆ ಏನು? ಸೊ ಉಷ್ಣಾಂಶ ಅನ್ನೋದು ಅವರ ಒಂದು ಪ್ರಕಾರ ಏನಂದ್ರೆ, ಸೊ ಬಹಳಷ್ಟು ಮಟ್ಟಿಗೆ ಏನಾಗುತ್ತೆ, ಆಹಾರದಲ್ಲಿ ತೊಂದರೆಗಳು ಅಥವಾ ವ್ಯತ್ಯಾಸ ಉಂಟಾದಾಗ ಅಥವಾ ಏನೋ ವಾತಾವರಣದ ಒಂದು ಬದಲಾವಣೆ ಆದಾಗ ಏನಂದ್ರೆ ಅವರು ರೆಸ್ಪಾನ್ಸಿವ್ ಅಂದ್ರೆ ಈ ಒಂದು ಶರೀರ ತಡ್ಕೊಳ್ಳುವಿಕೆ ಅಥವಾ ಸಸೆಪ್ಟಿಬಿಲಿಟಿ ಬಗ್ಗೆ ನಾವು ಮಾತನಾಡ್ತಿದ್ವಿ ಅಂದ್ರೆ, ಆ ವ್ಯಕ್ತಿಯ ಒಂದು ಶರೀರ ತತ್ವ ಏನಂದ್ರೆ ಇಂಥ ಕಾಯಿಲೆಗಳಿಗೆ ಅಥವಾ ಇಂಥ ಒಂದು ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ ಸೊ ಬೇಗನೆ ಎಫೆಕ್ಟ್ ಆಗುವ ಒಂದು ಪರಿಸ್ಥಿತಿನ ನೋಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಏನಂದ್ರೆ ಇವರಲ್ಲಿ ಆಹಾರದಲ್ಲಿ ಬದಲಾವಣೆ ಆದಾಗ ಸೊ ಆ ಒಂದು ತೊಂದರೆಗಳು ಕಾಣಿಸೋದಕ್ಕೆ ಏನಂದ್ರೆ ಪ್ರತ್ಯೇಕತೆ ಅಂತ ಹೇಳ್ತೀವಿ. ಅದರಲ್ಲಿ ಆಹಾರದ ಒಂದು ಬದಲಾವಣೆ ಅಂದಾಗ ಸೊ ಅವ್ರು ಬಳಸಿರ್ತಕ್ಕಂಥ ಆಹಾರ ರೆಗ್ಯುಲರ್ ಫುಡ್ಡಿಂದ ಹೊರಗಡೆ ಆಹಾರ ತಗೊಂಡಾಗ ಸಮಸ್ಯೆ ಅನಿಸ್ಬೋದು. ಬಟ್ ಇವುಗಳೆಲ್ಲನೂ ವಾತಾವರಣ ಇವೆಲ್ಲನೂ ಏನಂದರೆ ಸೊ ಒಂದು ಸೆಕೆಂಡ್ರಿ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಮೇಲಾಗಿ ಏನಂದರೆ ಆ ವ್ಯಕ್ತಿಯಲ್ಲಿರುವಂಥ ಸೂಕ್ಷ್ಮತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಸೆನ್ಸಿಟಿವಿಟಿಗೆ ತಕ್ಕಂಗೆ ಏನಂದ್ರೆ ಈ ಒಂದು ವಾತಾವರಣ ಏನು ಮಾಡ್ತಾ ಇರುತ್ತೆ, ಸಮಸ್ಯೆನ ಬೆಳಿಲಿಕ್ಕೆ ಆಸ್ಪದ ಕೊಡ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ಮಾಡ್ತಿರ್ತಕ್ಕಂಥದ್ದು ಏನಂದರೆ ಆ ಒಂದು ಸೆನ್ಸಿಟಿವಿಟಿನ ಕ್ಯೂರ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಒಂದು ಸಮಸ್ಯೆಗಳು ಸೊ ಹಲವಾರು ವರ್ಷಗಳಿಂದ ಇದ್ದು ಅದು ಬೆಳ್ಕೊಂಡು ಹೋಗ್ಬಿಟ್ಟು ಸಮಸ್ಯೆಗೆ ಪ್ರತಿ ಸರಿ ಔಷಧಿಗಳು ಬಳಸಿದಾಗ ಮಾತ್ರ ಲಕ್ಷಣಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಆ ಲಕ್ಷಣಗಳೇನಾಗ್ತಾ ಇರುತ್ತೆ, ಆ ಒಂದು ಡಿಸೀಸ್ ಕಂಡೀಷನಲ್ಲಿ ಕೆಲವರಲ್ಲಿ ಏನಾಗ್ತದೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ಇದೆ. ಸೊ ಈಗ ಭಾಳಷ್ಟು ಜನರಿಗೆ ಏನಾಗುತ್ತೆ, ನಮ್ಮಲ್ಲಿ ಬರ್ತಿರ್ತಕ್ಕಂಥ ಪೇಷಂಟ್ಸಲ್ಲಿ ಬರೀ ಸೈನಸೈಟಿಸ್ ಇರ್ತಿತ್ತು ಮತ್ತು ಮೂವಿನಲ್ಲಿ ಅಲರ್ಜಿ ಇರ್ತಿತ್ತು, ಅದಕ್ಕೆ ಹಲವಾರು ರೀತಿಯಲ್ಲಿ ಟ್ರೀಟ್ಮೆಂಟ್ ಬಳಸಿದಾಗ ಅದು ಸಪ್ರೆಸ್ ಆಗಿಬಿಟ್ಟೇನೆಂದರೆ ಸೊ ಅಸ್ಥಮ್ಯಾಟಿಕ್ ಡಿಸೀಸ್ಗೆ ಕನ್ವರ್ಟ್ ಆಗಿರೋ ಪರಿಸ್ಥಿತಿ. ಸೊ ಆ ರೀತಿ ಆಗದೆ ಸೊ ಅದು ಎಲ್ಲಿಂದ ಇದೆಯೋ ಅಲ್ಲಿಂದಲೇ ಹೊರಗೆ ತರೋ ಒಂದು ಚಿಕಿತ್ಸೆ ಏನೇನಂದರೆ ಹೋಮಿಯೋಪತಿ ಚಿಕಿತ್ಸೆನ ಕೊಡ್ಬೋದು. ಖಂಡಿತವಾಗ್ಲೂ ಡಾಕ್ಟರ್, ಇನ್ನೂ ನೀವು ಹೇಳಿದ್ರಿ ಈ ಒಂದು ಸಮಸ್ಯೆಗೆ ಯಾವ ರೀತಿಯ ಕಾರಣಗಳು ಅಂತ ಹೇಳಿ. ಇನ್ನೂ ಈ ಒಂದು ಸಮಸ್ಯೆ, ಈಗ ಒಂದು ಕೆಲವೊಂದು ಸಮಸ್ಯೆಗಳು ಹೇಗಿರುತ್ತೆ, ಫುಡ್ ಸ್ಟೈಲ್ಗೆ ರಿಲೇಟ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂತ ಹೇಳ್ಬೋದು, ಕೆಲವೊಂದು ವಾತಾವರಣಕ್ಕೆ ರಿಲೇಟ್ ಆಗಿರುತ್ತೆ, ಈ ಥರದ ಅಲರ್ಜಿ ಅಸ್ತಮಗಳು ಅಂತ ಹೇಳ್ಬೋದು. ಇನ್ನೂ ಒಂದು ಕೆಲವುಗಳು ಮಾನಸಿಕ ಒತ್ತಡದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ನಮಗಿರೋ ಸಮಸ್ಯೆ ಇದು ಸಮಸ್ಯೆನ ಅಂತ ಹೇಳಿ ತೊಗೊಂಡು ಹೋದಾಗ ಇದು ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಸ್ಯೆ ಯಾವಾಗ ಹೆಚ್ಚಾಗುತ್ತೆ ಅಂತ ಹೇಳ್ತೀರಾ? ಎಸ್, ಇದ್ರ ಬಗ್ಗೆ ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಯಾರಿದು? ನಾವು ಗಂಗಾವತಿಯಿಂದ ವಿಜಯಲಕ್ಷ್ಮಿ ಅಂತ ಹೇಳಿ ಮಾತಾಡೋದು. ಓಕೆ ಡಾಕ್ಟರ್ ಇದಾರೆ, ಮಾ ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಮಾ ವಿಜಯಲಕ್ಷ್ಮಿ ಅವರೇ. ನಾವು ಕಾಲು ತಿಂಡಿ ಇಡ್ತಾ ಇದ್ದಾರೆ ಮೇಡಮ್. ಯಾವಾಗಿಂದ ಇದೆ ಅಮ್ಮ ಈ, ಯಾವ ಕಾಲಲ್ಲಿ ಸಮಸ್ಯೆ ಇದೆ ಇದು? ಹಲೋ ಸರ್, ಯಾವಾಗಿಂದ ಇದೆ ಈ ಒಂದು ಸಮಸ್ಯೆ ನಿಮ್ಗೆ, ಯಾವ ಕಾಲಲ್ಲಿ ಈ ಒಂದು ತೊಂದರೆ ಆಗ್ತಾ ಇದೆ, ಚರ್ಮದಲ್ಲಿ ಏನಾದ್ರೂ ಬದಲಾವಣೆ ಇದೆ? ನಮಗೆ ಈಗ 4 ತಿಂಗಳು ಆಯ್ತು ಈ ತೋರಿಸ್ಕೊಂತಾ ಇದ್ದೀವಿ ಸರ್, ಇಂಜೆಕ್ಷನ್ ಮಾಡಿದಾಗ ಅಷ್ಟೇ ಕಡಿಮೆ ಆಗ್ತಾ ಇದೆ. ಓಕೆ ಮಾ, ಸೊ ಅಲ್ಲಿ ಸಮಸ್ಯೆ ಅವಾಗವಾಗ ಬಂದು ಹೋಗುವಂತದ್ದ ಅಥವಾ ಸತತವಾಗಿ ಇರ್ತಾ ಇದೆ ನಿಮ್ಗೆ? ಈ ಸಮಸ್ಯೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಉಳಿತಾ ಇದೇನೆ ಅಥವಾ ಅವಾಗ ಒಮ್ಮೆ ಇವಾಗ ಒಮ್ಮೆ ಬಂದು ಆ ರೀತಿ ಔಷಧಿ ಬಳಸಿ ಮಾತ್ರ ಕಡಿಮೆ ಆಗ್ತಾ ಇದೆ? ತಿಂಡಿ ಇಡ್ತು ಸರ್, ತಿಂಡಿ ಇಟ್ಟು ಕೆರ್ಕೊಂತೀವಿ, ಕೆರ್ಕೊಂಡ್ರೆ ಕೆಂಪಾಗುತ್ತೆ, ಕೆಂಪಾಗಿ ಮತ್ತೆ ಇನ್ನು. ಓಕೆ ಮಾ, ಸೊ ನೀವು ಹೇಳ್ತಿರೋ ಪ್ರಕಾರ ಈ ಒಂದು ಲಕ್ಷಣಗಳಲ್ಲಿ ಸೊ ಅಲರ್ಜಿಕ್ ಡರ್ಮಟೈಟಿಸ್ ಬಗ್ಗೆ ಹೇಳ್ತಿರ್ತಕ್ಕಂಥದ್ದು ನಾವು ಇದು ಮಾಡ್ಬೋದು. ಸೊ ಇದಕ್ಕೇನೋ ಚಿಕಿತ್ಸೆ ಅನ್ನೋದು ಕೊಡ್ತೀವಿ ಅಮ್ಮ. ಸೊ ನೀವು ಹೇಳ್ತಿದ್ದೀರಲ್ಲ, ಸೊ ಔಷಧಿ ಬಳಸಿದಾಗ ಮಾತ್ರ ಕಡಿಮೆ ಆಗ್ತಾ ಇದೆ, ಆಮೇಲೆ ಮತ್ತೆ ಬರ್ತಾ ಇದೆ ಅಂದಾಗ ಸೊ ಅಲ್ಲಿ ಏನಾಗ್ತಾ ಇದೆ, ಆ ರಿಯಾಕ್ಷನ್ ನಿಮ್ಮ ಶರೀರದಲ್ಲಿ ಆಗ್ತಿರತಕ್ಕಂಥ ಬದಲಾವಣೆಯ ಲಕ್ಷಣಗಳು ನಿಮ್ಗೆ ತೊಂದರೆ ಕೊಡ್ತಿರ್ತಕ್ಕಂಥ ಲಕ್ಷಣಗಳ ಮೇಲೆ ಮಾತ್ರ ಚಿಕಿತ್ಸೆ ನಡೀತಾ ಇದೆ. ಸೊ ಅದು ರಿಯಾಕ್ಷನ್ ಯಾಕೆ ಆಗ್ತಾ ಇದೆ, ಆ ಒಂದು ಬದಲಾವಣೆ ಆ ಸೂಕ್ಷ್ಮತೆ ಯಾಕಾಗಿದೆ ಅನ್ನೋದ್ರ ಮೇಲೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಅದಕ್ಕೆ ಹೋಮಿಯೋಪತಿ ಸೂಕ್ತ ಅನ್ನೋದನ್ನು ನಾನು ಹೇಳ್ತೀನಿ.
ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಗಂಗಾವತಿಯಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ಕ್ರೀನ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ದಾವಣಗೆರೆ ಹುಬ್ಬಳ್ಳಿ ಕಲಬುರಗಿ ಮೈಸೂರಿನಲ್ಲಿ ಬ್ರಾಂಚ್ ಹೊಸಿದೆ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಹೋಗಿ ಭೇಟಿ ನೀಡಬಹುದು. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ವೀಕ್ಷಕರೇ ನೀವು ಭೇಟಿ ನೀಡಿ ಉತ್ತಮವಾದಂಥ ಒಂದು ಚಿಕಿತ್ಸೆ, ನಾನು ನಾನಾ ಕಡೆ ಹೋಗಿದ್ದೀನಿ, ನಾನಾ ರೀತಿಯಾದಂಥ ಚಿಕಿತ್ಸೆ ಪಡೆದುಕೊಂಡಿದ್ದೀನಿ, ಆದರೂ ಕೂಡ ನಮಗೆ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗಿಲ್ಲ ಅಂತ ಅನ್ನೋರಿಗೆ ಇದೊಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬೋದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದ ಚಿಕಿತ್ಸೆ, ನೈಸರ್ಗಿಕವಾದ ಚಿಕಿತ್ಸೆ, ಯಾವುದೇ ರೀತಿಯಾದಂಥ ಒಂದು ಈಗ ನಮ್ಮ ಟೆಂಪ್ರವರಿ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಕೂಡ ಇಲ್ಲಿ ಕೊಡಲಾಗಿಲ್ಲ. ಯಾವ ನಿಮಗೆ ಯಾವ್ದು ಒಂದು ಮನಸ್ಥಿತಿ ಇದೆ, ಯಾವ ರೀತಿಯ ಸಮಸ್ಯೆ ಇದೆ, ಅದು ಎಷ್ಟು ದಿನಗಳಿಂದ ಇದೆ, ಯಾವ ಹಂತದಲ್ಲಿದೆ, ಈ ಥರದ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿ ಖಂಡಿತವಾಗ್ಲೂ ಒಂದು ಶಾಶ್ವತವಾದ ಪರಿಹಾರವನ್ನು ಒದಗಿಸ್ಕೊಡ್ತಾರೆ. ವೀಕ್ಷಕರೇ, ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮಾತನಾಡ್ತಿದ್ದೀವಿ. ನಿಮಗೆ ಯಾವುದೇ ರೀತಿಯಾದಂಥ ಗೊಂದಲಗಳು, ಅನುಮಾನಗಳು ಇದ್ದಲ್ಲಿ, ಅಲರ್ಜಿ ಅಸ್ತಮ ಸಮಸ್ಯೆಯಿಂದ ಬಳಲ್ತಿದ್ದಲ್ಲಿ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸಂಖ್ಯೆ ಬರ್ತಾ ಇದೆ, ಕರೆ ಮಾಡುವಂತ ಸಂಖ್ಯೆ, ಅದನ್ನ ಬರೆದಿಟ್ಕೊಳ್ಳಿ, ಕರೆ ಮಾಡಿ. ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ನುರಿತ ವೈದ್ಯರು, ನಿಮ್ಮ ಒಂದು ಸಮಸ್ಯೆಗೆ ಉತ್ತಮವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ನಾನು ಕೇಳಿದೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಲರ್ಜಿ ಮತ್ತು ಅಸ್ತಮ ಅನ್ನೋದು? ಸೊ ಆ ರೀತಿಯಾಗಿ ಏನಂದ್ರೆ ಒಂದು ಸಸೆಪ್ಟಿಬಿಲಿಟಿ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಏನಂದ್ರೆ ಸೊ ಇಲ್ಲಿ ಮಾನಸಿಕ ಪರಿಸ್ಥಿತಿಗಳಂತ ಹೇಳ್ತಾ ಇದ್ದಾರೆ. ಸೊ ಹೆಚ್ಚಿನದಾಗಿ ಏನಂದ್ರೆ ಎಲ್ಲಾ ಕಾಯಿಲೆಗಳು, ಯಾವುದೇ ಒಂದು ಕಾಯಿಲೆ ಇರ್ಬೋದು, ಸೊ ಇವಾಗ ಅವೈಲೇಬಲ್ ಇರೋ ಮಾಡರ್ನ್ ಸೈನ್ಸಸ್ ಅಲ್ಲಿ ಟ್ರೀಟ್ಮೆಂಟ್ ಏನು ಮಾಡ್ತಾರೆ, ಶರೀರದಲ್ಲಾಗಿರೋ ಬದಲಾವಣೆ ಏನು, ರಿಪೋರ್ಟ್ಸ್ ಮುಖಾಂತರ ನೋಡ್ಕೊಳ್ಳೋದು ಅಥವಾ ಕೆಲವಷ್ಟು ಟೆಸ್ಟ್ಗಳ ಮುಖಾಂತರ ನೋಡಿಕೊಂಡು ಇಂತಿಂಥ ಸಮಸ್ಯೆಗಳಲ್ಲಿ ಇಂತಿಂಥ ಬದಲಾವಣೆಗಳಾಗಿದ್ದಾವೆ ಅಂದರ ಮೇಲೆ ಸರ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಇನ್ಫೆಕ್ಷನ್ ಕಡಿಮೆ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟು, ಅಥವಾ ಇಲ್ಲಿ ಸಮಸ್ಯೆ ಏನಿದೆ ಸ್ಪಾಸಮ್ ಇದೆ, ಆ ಸ್ಪಾಸಮ್ ಕಡಿಮೆ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಅಂದರೆ ಆಗಿರೋ ಬದಲಾವಣೆಗೆ ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ, ಆ ಬದಲಾವಣೆ ಏನೋದೇನೆಂದರೆ ಇಮಿಡಿಯೇಟ್ ಆಗಿ ನಿಮಗೆ ಆ ಲಕ್ಷಣಗಳಿಂದ ದೂರ ಉಳಿತದೆ ಶರೀರ. ಆ ರೀತಿಯಾಗಿ ಏನಂದರೆ ಅಭ್ಯಾಸ ಆಗಿಬಿಡುತ್ತೆ. ಸೊ ಅದು ಒಂದು ಸರಿ ಔಷಧಿ ಬಳಸಿದಾಗ ಏನಾದರೂ ಒಂದು 3-4 ತಿಂಗಳು ಚೆನ್ನಾಗಿ ಬರೋ ದಿನಗಳು ಮತ್ತೆ ಅಟ್ಯಾಕ್ ಬಂದಾಗ ಏನಾಗುತ್ತೆ, 2 ತಿಂಗಳಿಗೆ ಮತ್ತೆ ವಾಪಸ್ಸಾಗೋದು. ಆ ರೀತಿಯಾಗಿ ವಾರಕ್ಕೊಮ್ಮೆ, ದಿನಕ್ಕೊಮ್ಮೆ, ಈ ರೀತಿಯಾಗಿ ಏನಂದ್ರೆ ಸೊ ಕ್ರಮೇಣವಾಗಿ ಏನೋ ಸ್ಪೇಸಿಂಗ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೆಗ್ಯುಲರ್ ಆಗಿಬಿಡುತ್ತೆ. ಸೊ ಲಾಂಗ್ ಟರ್ಮ್ ಡಿಸೀಸ್ ಆಗ್ಬೋದು, ಲಾಂಗ್ ಟರ್ಮ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಅಸ್ತಮಾದಲ್ಲಿ. ಸೊ ಆ ರೀತಿಯಿಂದ ಎಕ್ಯೂಟ್ ಎಕ್ಸಾಜರ್ಬೇಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ವಾತಾವರಣ ಬದಲಾದಾಗ ಅಥವಾ ಆಹಾರದಲ್ಲಿ ಬದಲಾದಾಗ ಅಥವಾ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಅತಿಯಾದ ಪೇಷಂಟ್ಸಲ್ಲಿ ಒಂದು ಇರಿಟೇಷನ್ ಅಥವಾ ಏನಂದರೆ ಲಾಂಗ್ ಟರ್ಮ್ ಇರಿಟೇಷನ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ನೋಡಿಕೊಂಡಾಗ ಏನಾಗುತ್ತೆ ಅಂದರೆ ಇಂಥವರಲ್ಲಿ ನಾವು ಡೀಟೇಲ್ ಸ್ಟಡಿ ಮಾಡಿಬಿಟ್ಟು ಅವರ ಒಂದು ಶರೀರ ತತ್ವ ಅನುಗುಣವಾಗಿ ಔಷಧಿಗಳನ್ನ ಕೊಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಏನಂದರೆ ಇನ್ನು ಸೂಕ್ಷ್ಮವಾಗಿ ಅಳಗಡ್ದಾಗ ಆ ಮಗು ಬೆಳ್ಕೊಂಡು ಬಂದಿರೋದಾಗಿರ್ಬೋದು, ಓದಿನ ಆಗಿರುವಂತ ರಿಯಾಕ್ಷನ್ಸ್ ಆಗಿರ್ಬೋದು, ಈ ಹಲವಾರು ಫ್ಯಾಕ್ಟರ್ಸ್ ಬಗ್ಗೆ ನಾವು ಮಾತನಾಡಬಹುದು. ಕಂಪ್ಲೀಟ್ ಆಗಿ ಫ್ರಮ್ ಬರ್ತ್ ಏನಿದೆ ಡಿಫೆಕ್ಟ್, ಒಂದು ಸ್ಟೇಜಸ್ ಅಲ್ಲಿ ಬೆಳ್ಕೊಂಬಂದ್ರು ಅಥವಾ ವಂಶತೆ ಇದೆಯಾ ಏನು ಅಂತ ಹೇಳಿ ಕನ್ಸಿಡರ್ ಮಾಡಿ ಕೊಡ್ಲಾಗುತ್ತೆ. ಎಸ್ ಡಾಕ್ಟರ್, ಈ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಯಾರಿದು? ಮೇಡಮ್, ಶಿವಮೊಗ್ಗದಿಂದ ಮಾತಾಡೋದು. ಓಕೆ ಸರ್, ತಮ್ಮ ಹೆಸರು? ನವೀನ್ ಕುಮಾರ್ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಸರ್. ನವೀನ್ ಕುಮಾರ್. ಮೇಡಮ್, ನಮ್ಮ ಮಗುಗೆ 6 ತಿಂಗಳು ಮಗು, ಈಗ 1 ವರ್ಷ ಆಗಿದೆ ಅವನಿಗೆ. 15 ದಿನಕ್ಕೆ ಒಂದ್ಸರಿ ಅವನಿಗೆ ಕೆಮ್ಮು ಬರ್ತಾ ಇರತ್ತೆ, ಕೆಮ್ಮು ಅಲ್ಲ ಮೂಗಲ್ಲಿ ಮೀಸರೋದು ಆತರ ಆಗ್ತಾನೆ ಇರತ್ತೆ. ನಾನು ಇದ್ರಲ್ಲಿ ಆಯುರ್ವೇದಿಕ್ ತೋರಿಸಿದೀನಿ, 3 ತಿಂಗಳಿಂದ ಮೆಡಿಸಿನ್ ತಗೊಳ್ತಾ ಇದ್ದೇನೆ, ಆದ್ರೂ ಏನು ಕಮ್ಮಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಫೋನ್ ಮಾಡಿದ್ದೀನಿ. ಓಕೆ ಸರ್. ಏನಂದ್ರೆ 1 ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಏನಂದ್ರೆ ಸಸೆಪ್ಟಿಬಿಲಿಟಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಸೊ ಆ ರೀತಿಯಾಗಿ ಏನಂದ್ರೆ ಇವರಲ್ಲಿ ಹೈಪರ್ ರೆಸ್ಪಾನ್ಸ್, ನೀವು ಅತಿಯಾಗಿ ಏನಂದ್ರೆ ಈ ಒಂದು ಇನ್ಫೆಕ್ಷನ್ ಕಡಿಮೆ ಆಗೋ ರೀತಿಯಲ್ಲಿ ಔಷಧಿಗಳನ್ನ ಬಳಸಬಾರ್ದು, ಆದಷ್ಟು ನ್ಯಾಚುರಲ್ ಹೀಲಿಂಗ್ ಆಗೋ ರೀತಿಯಲ್ಲಿ ಏನಂದ್ರೆ ಚಿಕಿತ್ಸೆಯನ್ನು ತಗೊಳ್ಬೇಕಾಗತ್ತೆ. ಸೊ ಒಂದು ಮಗುವಿನ ಲಕ್ಷಣಗಳನ್ನ ನೋಡಿಕೊಂಡು ಆ ರೀತಿಯಾಗಿ ಏನೋ ಕೆಲವು ಔಷಧಿಗಳನ್ನ ಬಳಸ್ಕೊಂಡ್ರೆ ಏನಾಗುತ್ತೆ, ಜೊತೆಗೆ ಏನಂದ್ರೆ ಎಕ್ಸ್ಪೋಜರ್, ಹೈಜೀನ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ, ಅಂದರೆ ಭಾಳಷ್ಟು ಮಟ್ಟಿಗೆ ಅತಿ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಸೊ ಆ ರೀತಿಯಾಗಿ ತುಂಬ ಹೆಚ್ಚಿನ ಪ್ರಕಾರದ ಔಷಧಿಗಳನ್ನ ಬಳಸೋದ್ರಿಂದ ಏನಂದ್ರೆ ಆ ಒಂದು ಇಮ್ಯುನಿಟಿ ಲೋ ಆಗೋದಕ್ಕೆ ಲೋ ಆಗಿಬಿಟ್ಟು ಒಂದು ನಾರ್ಮಲ್ ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ಇನ್ನೂ ಡೀಪಾಗಿ ಹೋಗ್ಲಿಕ್ಕೆ ಕಾರಣಗಳಾಗುತ್ತೆ. ಸ್ವಲ್ಪ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ, ಅಂದರೆ ಆ ಮಗುವಿನ ಒಂದು ಆಹಾರ ತಗೊಳ್ಳುವ ಒಂದು ರೀತಿ ಹೇಗಿದೆ, ಸೊ ಅದು ನಾರ್ಮಲ್ ಆಗಿದ್ರೆ, ಜೊತೆಗೆ ಆ ಏಜ್ ಪ್ರಕಾರ ಬೆಳವಣಿಗೆ, ಜೊತೆಗೆ ಆ್ಯಕ್ಟಿವಿಟೀಸಲ್ಲಿ ಎಲ್ಲನೂ ನಾರ್ಮಲ್ ಆಗಿದೆ, ಸೊ ಆ ರೀತಿಯಾಗಿ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂದಾಗ ಸೊ ಹೆಚ್ಚಿನ ಔಷಧಿಗಳು ಬೇಕಾಗಲ್ಲ. ಅದು ಫಿಸಿಯಾಲಜಿಕಲ್ ಅಂದರೆ ಶರೀರ ಕ್ರಿಯಾತ್ಮಕವಾಗಿ ಮಾಡ್ಕೊಳ್ತಾ ಇದೆ. ಸೊ ಆ ರೀತಿಯಾಗಿ ಏನಂದರೆ ಸಮಸ್ಯೆಗಳಿಲ್ಲ ಅಂದಾಗ ಆ್ಯಕ್ಟಿವಿಟೀಸಲ್ಲಿ ಚಿಂತೆ ಮಾಡುವಂಥದ್ದಿಲ್ಲ, ಬಟ್ ಆ್ಯಕ್ಟಿವಿಟೀಸೆಲ್ಲ ಲೋ ಆಗಿಬಿಟ್ಟು ಅವ್ರಿಗೆ ಉಸಿರಾಟದ ತೊಂದರೆ ಆಗ್ತಾಯಿದೆ ಅಂದಾಗ ಸೊ ಅಲ್ಲಿ ಮೋಷನ್ಸ್ ಆಗಲಿ ಇವೆಲ್ಲ ರೆಗ್ಯುಲಾರಿಟೀಸ್ ಇಲ್ಲ ಅಂದಾಗ ಏನಂದರೆ ಕೆಲವು ಚಿಕಿತ್ಸೆಗಳನ್ನ ಬಳಸ್ಕೋಬೇಕು ನೀವು.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಅಲರ್ಜಿ ಮತ್ತು ಅಸ್ತಮಕ್ಕೆ ಇರುವಂಥ ಸಂಬಂಧ ಏನು, ಚಳಿಗಾಲದಲ್ಲಿ ಅಲರ್ಜಿಗೆ ಯಾವ ರೀತಿಯ ಮ್ಯಾನೇಜ್ಮೆಂಟನ್ನು ಮಾಡಬೇಕು, ಯಾವ ರೀತಿಯ ಚಿಕಿತ್ಸೆ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಅಲರ್ಜಿಗೆ, ಹೀಗೆ ಸಾಕಷ್ಟು ಮಾಹಿತಿಯನ್ನು ಮತ್ತೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ, ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ. ಬ್ರೀತಿಂಗ್ ಎಕ್ಸಸೈಸಸ್ನ ನೀವು ಪ್ರಾಣಾಯಾಮ ಮುಖಾಂತರ ಕಲ್ತ್ಕೋಬಹುದು. ಕಣ್ಣಿನ ಇನ್ಫೆಕ್ಷನ್ಸ್ ಆಗ್ತಾ ಆಗ್ತಾ ರಿಫ್ರಾಕ್ಟಿವ್ ಎರರ್ಸ್ ಅಥವಾ ದೂರದೃಷ್ಟಿ ಹತ್ತಿರದ ದೃಷ್ಟಿ ಬರೋ ಚಾನ್ಸಸ್ ಇರೋದ್ರಿಂದ ಬಸ್ತಿನ ಏನೋ ಒಂದು 8 ದಿವಸವರೆಗೂ ಕರೆಕ್ಟಾಗಿ ಕೊಡ್ತಾ ಬಂದ್ರೆ ಆ ಫ್ಲೂಯಿಡ್ ರೀಪ್ಲೇಸ್ಮೆಂಟ್ ಆಗುತ್ತೆ. ಮನೆ ಫ್ಲೋರಿಂಗ್ ಅಲ್ಲೂ ಗ್ರನೈಟ್ ಮಾರ್ಬಲ್ ಇರೋದ್ರಿಂದ ಬರೀ ಕಾಲಲ್ಲಿ ಓಡಾಡೋದ್ರಿಂದ ನಿಮ್ಮ ಇಡೀ ಬಾಡಿ ಕೋಲ್ಡ್ ಆಗುತ್ತೆ. ವೀಕ್ಷಿಸಿ ಆಲ್ ಈಸ್ ವೆಲ್ ಇಂದು ರಾತ್ರಿ 7 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅವಶ್ಯನೋನಿ ಡಯಾ ಪ್ಲಸ್, ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಒಂದೇ ಉತ್ತರ. ಕೊಬ್ಬರಿ ಅಂತ ಅಂದ್ರೆ ತಿನ್ನೋದಿಕ್ ಮಾತ್ರ ಅನ್ಕೊಂಡಿರ್ತೀವಿ. ಕೊಬ್ಬರಿ ಅಂದ್ರೆ ಎಷ್ಟೆಲ್ಲ ತಿಂಡಿಗೆ ಸ್ವೀಟ್ ಬೇಕು, ಅದೇ ಕೊಬ್ಬರಿನ ಉಪಯೋಗಿಸ್ಕೊಂಡು ಕಾರ್ವಿಂಗ್ ಮಾಡಿದ್ರೆ ಹೇಗಿರುತ್ತೆ, ಮತ್ತಷ್ಟು ಕಲರ್ಫುಲ್ ಆಗಿ ಯಾವ ರೀತಿ ಡೇಸ್ ವರ್ಕ್ ಯೂಸ್ ಮಾಡಿ ಡಿಸೈನ್ ಮಾಡ್ಕೊಳ್ಬಹುದು ಅಂತ ಕೂಡ ತೋರಿಸ್ಕೊಂಡಿದ್ದೀರಾ. ವೀಕ್ಷಿಸಿ ಚೆಂದೊಳ್ಳಿ ಚೆಲುವೆ ಇಂದು ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ವಿರಾಮದ ನಂತರ ಮತ್ತೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂದಿನ ದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಲರ್ಜಿ ಮತ್ತು ಅಸ್ತಮದ ಸಮಸ್ಯೆಯನ್ನು ಕುರಿತಾಗಿ. ಖಂಡಿತವಾಗ್ಲೂ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಈ ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮಾತನಾಡ್ತಾ ಇದ್ವಿ, ಈ ಒಂದು ಅಲರ್ಜಿನಲ್ಲಿ ಎಷ್ಟು ವಿಧಗಳಿದೆ? ಈಗ ಒಂದು ಅಲರ್ಜಿಗೆ ಕಂಪೇರ್ ಮಾಡಿ, ಒಂದು ಟೈಪ್ ಅಲರ್ಜಿಗೆ ಕಂಪೇರ್ ಮಾಡಿ ಇನ್ನೊಂದನ್ನು ಹೇಳೋದಾದರೆ ಯಾವ ರೀತಿ ಡಿಫ್ರೆನ್ಸನ್ನು ಹೇಳ್ತೀರಾ? ಈ ರೆಸ್ಪಿರೇಟ್ರಿ ಟೈಪ್ ಆಫ್ ಅಲರ್ಜೀಸಲ್ಲಿ ಅಲರ್ಜಿಕ್ ರೈನೋರಿಯಾ ಅನ್ನೋದೇನು ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ. ಸರಿ, ಏನಾಗುತ್ತೆ ಅಂದರೆ ಸೊ ಮೂಗಿನಲ್ಲಿ ಕಟ್ಕೊಳ್ಳುವಂಥದ್ದು, ಸೊ ಅದ್ರ ಜೊತೆಗೆ ಏನಂದರೆ ಮೂಗು ಸೋರ್ತಾ ಇರ್ತಕ್ಕಂಥದ್ದು, ಸೊ ಬೆಳಿಗ್ಗೆ ಎದ್ದಾಗ ಏನಂದರೆ ತುಂಬಾ ಸೀನ್ಗಳು ಇರ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಮೂಗಿನ ದಿನ ಏನಂದರೆ ಸೊ ಶ್ವಾಸನಾಳಕ್ಕೆ ಸೊ ಅಥವಾ ಪುಪ್ಸಗಳಿಗೆ ಏನಂದರೆ ಸೊ ಇವನಿಗೆ ಉಸಿರಾಡ್ತಿರ್ತಕ್ಕಂಥ ಗಾಳಿ ಹೋಗಬೇಕು. ಅಲ್ಲಿ ಏನಿರುತ್ತೆ ಅಂದರೆ ಒಂದು ಎಂಪ್ಟಿ ಸ್ಪೇಸಸ್ ಅಂತ ಹೇಳ್ತೀವಿ, ಅವುಗಳಿಗೆ ಇನ್ಫೆಕ್ಷನ್ ಆದಾಗ ಸೊ ಅದು ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಏನಂದ್ರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೊ ಆ ಒಂದು ಲಕ್ಷಣಗಳ ಮೇಲೆ ಏನಂದರೆ ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ ಮೇಡಮ್, ನಮಸ್ಕಾರ. ಯಾರಿದು? ಮಂಜುನಾಥ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಸರ್. ನಮಸ್ಕಾರ. ಇಲ್ಲ ಮೇಡಮ್, ನಮ್ಮ ಮಕ್ಕಳು ಒಂದು 9.5 ಇಯರ್ಸ್ ಬೆಳವಣಿಗೆ ಇಲ್ಲ, ಅವ್ರಿಗೆ ಅವಾಗವಾಗ ಕೆಮ್ಮು ನೆಗಡಿ ಬರ್ತಾ ಇದೆ ಸರ್, ಅದು ಏನ್ ಮಾಡ್ಬೇಕು ಅದಕ್ಕೆ? ಸೊ 9.5 ಇಯರ್ಸ್ ಮಗು ಇದೆ. ಸೊ ಯಾವ ರೀತಿಯಾದಂತ ಡೆಲಿವರಿ ಆಗಿತ್ತು, ಅದರಲ್ಲಿ ಏನಾದ್ರು ಸಮಸ್ಯೆಗಳಾಗಿತ್ತ? ಡೆಲಿವರಿ ಎಲ್ಲ ನಾರ್ಮಲ್ ಆಗಿ ಇದ್ರು ಸರ್, ಅವರು ಒಂದು 2.5 ವರ್ಷ ಅವ್ರಿಗೂ ಚೆನ್ನಾಗಿ ಇದ್ರು ಮಕ್ಕಳು. ಆಮೇಲೆ ಸ್ವಲ್ಪ ಅದೇ ನಾರ್ಮಲ್ ಫೀವರ್ ನೆಗಡಿ ಇಂತ ಮಕ್ಕಳಿಗೆ ಬಂತು, ಆಮೇಲಿಂದ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗಿದೆ. ಯಾವ ರೀತಿಯಾದಂತ ಬೆಳವಣಿಗೆ ಇಲ್ಲ? ನನ್ನ ಮಗಳು ಅವಳಿಗೆ ಇವಾಗ 20 ಕೆಜಿ ಇದ್ದಾಳೆ ಅವಳು. ಏನ್ ಮಾಡ್ಬೇಕು ಅದಕ್ಕೆ? ಸಲ ಯಾವ ರೀತಿಯಾದಂತ ಬೆಳವಣಿಗೆ ಇಲ್ಲ, ಇಲ್ಲಿ ಮೆಂಟಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಏನಂದ್ರೆ ಆ ವಯಸ್ಸಿನ ಪ್ರಕಾರ ಮೆಚುರಿಟಿ ಬರಲ್ಲ, ಚೆನ್ನಾಗಿದ್ದಾರೆ ಸರ್, ಆಕ್ಟಿವಿಟಿ ಚೆನ್ನಾಗಿದ್ದಾರೆ ಇಬ್ಬರು ಮಕ್ಕಳು ಅಷ್ಟೇ. ಅಂದ್ರೆ ಹೈಟ್ ಆಗ್ತಾ ಇಲ್ಲ, ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಅವಾಗವಾಗ ಕೆಮ್ಮು ನೆಗಡಿ ಈ ತರ ಬರ್ತಾನೆ ಇರುತ್ತೆ. ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಅಂದಾಗ ಏನಂದ್ರೆ ಸೊ ಸಸೆಪ್ಟಿಬಿಲಿಟಿ ಅನ್ನೋದು ಏನಂದ್ರೆ ತುಂಬಾ ಕಡಿಮೆ ಇರುತ್ತೆ. ಸೊ ಆ ರೀತಿಯಾಗಿ ಏನಂದ್ರೆ ಅವ್ರು ತಡ್ಕೊಳ್ಳುವಂತ ಶಕ್ತಿ, ಜೊತೆಗೆ ಏನಂದ್ರೆ ಸೊ ಅಂದ್ರೆ ಜೆನೆಟಿಕ್ ಏನಾದ್ರು ಪ್ರಿಡಿಸ್ಪೊಸಿಷನ್ ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಇಂಥ ಒಂದು ಸಮಸ್ಯೆ ಇದ್ದಾಗ ಅಥವಾ ಚಿಕ್ಕವರಿದ್ದಾಗ ಏನಂದ್ರೆ ಬೇರೆ ಬೇರೆ ರೀತಿಯಾದಂಥ ಔಷಧಿಗಳನ್ನ ಬಳಸುವಂಥದ್ದು. ಸೊ ಇನ್ನು ಏನಂದ್ರೆ ಅತಿಯಾಗಿ ಸೂಕ್ಷ್ಮವಾಗಿ ನೋಡ್ಕೊಳ್ಳೋಂಥದ್ದಂದ್ರೆ ಒಂದು ನ್ಯಾಚುರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ, ವಾತಾವರಣದ ಒಂದು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಎಕ್ಸ್ಪೋಸ್ ಆದಾಗ ಏನಾಗ್ತಾ ಇರುತ್ತೆ, ಶರೀರ ತನ್ನಂತಾನು ಇಮ್ಯುನೈಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಏನಂದ್ರೆ ಸೊ ಬೇಗನೆ ಯಾವ್ದೊಂದು ಚಿಕ್ಕ ಒಂದು ಸಮಸ್ಯೆ ಬಂದಾಗ ಇಮಿಡಿಯೇಟ್ ಆಗಿ ಔಷಧಿಗಳನ್ನ ಕೊಡ್ತಾ ಇರೋದು, ಈ ರೀತಿಯಿಂದ ಏನಂದ್ರೆ ಈ ಒಂದು ಸಮಸ್ಯೆಗಳು ಬೆಳೀತಾ ಇರತಕ್ಕಂಥದ್ದು ಇರುತ್ತೆ.
ಸೊ ಅಲ್ಲಿ ತೂಕ ಒಂದು ಕಡಿಮೆ ಇದೆ ಅಂದಾಗ ಸೊ ಅದರ ಜೊತೆಗೆ ಆ್ಯಕ್ಟಿವಿಟೀಸ್ ನೋಡಬೇಕಾಗುತ್ತೆ, ಮೆಂಟಲ್ ಡೆವಲಪ್ಮೆಂಟ್ ನೋಡಬೇಕಾಗುತ್ತೆ. ಸೊ ಅವ್ರ ಆ ರೀತಿ ಎಲ್ಲನೂ ಚೆನ್ನಾಗಿದ್ದಾಗ ಏನಂದರೆ ಒಂದು ಆಹಾರದಲ್ಲಿ ಒಳ್ಳೆಯ ಪೋಷಕಾಂಶದ ಆಹಾರಗಳು ಅದನ್ನು ಯಾವ ರೀತಿಯಾಗಿ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅದ್ರ ಜೊತೆಗೆ ಸಮಸ್ಯೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿದೆ, ಅವರ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಫೆಕ್ಟ್ ಮಾಡ್ತಾ ಇದೆ ಅಂದಾಗ ಏನಂದರೆ ಖಂಡಿತವಾಗಿ ಸೊ ಆಹಾರ ಕೊಟ್ಟಾಗ ಆ ಒಂದು ಸೊ ನ್ಯೂಟ್ರಿಷನ್ ಅನ್ನೋ ಶರೀರಕ್ಕೆ ಸೇರ್ತಾ ಇದೇನೋ ಇಲ್ಲೋ, ಅದರಿಂದ ಶಕ್ತಿ ತಯಾರಿ ಆಗ್ತಾ ಇದೇನೋ ಇಲ್ಲೋ, ಬಲವರ್ಧನೆ ಆಗ್ತಾ ಇಲ್ಲ ಅಂದಾಗ ಈ ಒಂದು ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ಶರೀರಕ್ಕೆ ಏನಂದರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋ ಹೋರಾಡುವ ಶಕ್ತಿ ಕಡಿಮೆ ಆಗಿರುತ್ತೆ. ಸೊ ಆ ರೀತಿ ಎಲ್ಲ ಆಲೋಚನೆಗಳಿರುತ್ತೆ. ಸೊ ಮಗುವನ್ನು ಕರ್ಕೊಂಡು ಬಂದು ಒಮ್ಮೆ ಡಾಕ್ಟ್ರಲ್ಲಿ ಭೇಟಿ ಮಾಡಿದರೆ ನಿಮ್ಗೇನಾದರೆ ತಕ್ಕ ಸಲಹೆ ಸೂಚನೆಗಳನ್ನ ಕೊಡಲಿಕ್ಕೆ ಸಾಧ್ಯತೆ ಇರುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಒಮ್ಮೆ ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಿ ಭೇಟಿ ನೀಡಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ, ತದನಂತರ ಯಾವ ರೀತಿಯಾದಂತ ಒಂದು ಚಿಕಿತ್ಸೆ ನಿಮ್ಮ ಮಕ್ಕಳಿಗೆ ಸೂಕ್ತ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಪರಿಹಾರವನ್ನು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ಹೋಗ್ಲಾಡಿಸ್ಬೋದು ಈ ಒಂದು ಸಮಸ್ಯೆಯನ್ನ ಅಂತ ಕೂಡ ಡಾಕ್ಟರ್ ಹೇಳಿದ್ರು. ಯಾವ ರೀತಿಯಾದ ಒಂದು ಫುಡ್ ಸ್ಟೈಲ್ ಇರ್ಬೋದು ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ ತಕ್ಷಣ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದು. ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಟೈಪ್ಸ್ಗಳ ಬಗ್ಗೆ, ಮತ್ತಷ್ಟು ಮಾಹಿತಿ ಸೈನಸೈಟಿಸ್ ಬಗ್ಗೆ ನಾವು ಮಾತನಾಡ್ತಿದ್ವಿ. ಸೊ ಏನಿರುತ್ತೆ ಅಂದರೆ, ಸೊ ಈ ಒಂದು ಶರೀರದ ಮನುಷ್ಯನ ಮುಖದಲ್ಲಿರುವಂಥ ಒಂದು ಬೋನಲ್ಲಿ ಸೊ ಹಿಂಭಾಗದಲ್ಲಿ ಏನಂದರೆ ಎಂಪ್ಟಿ ಸ್ಪೇಸಸ್ ಅಂತ ಹೇಳ್ತೀವಿ. ಅಂದರೆ ನಾವು ಉಸಿರಾಡ್ತಿರ್ತಕ್ಕಂಥ ಗಾಳಿ ಏನಂದರೆ ತುಂಬ ಡ್ರೈ ಇರೋದ್ರಿಂದ ಸೊ ಅದನ್ನು ತೇವಾಂಶದ ಜೊತೆಗೆ ಏನಂದರೆ ಶರೀರಕ್ಕೆ ತಲುಪಿಸ್ಬೇಕು. ಅದಕ್ಕೆ ಈ ಒಂದು ಸೈನಸಸ್ಸಲ್ಲಿ ಹೋದಾಗ ಒಂದು ಏರ್ ಅನ್ನು ಕೂಲ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಮನುಷ್ಯನಲ್ಲಿ ಏನಾಗುತ್ತೆ, ಅತಿಯಾದಂಥ ಒಂದು ಸೂಕ್ಷ್ಮತೆ ಇದ್ದಾಗ ಸೊ ಅದು ರೈನೋರಿಯಾದಿಂದ ಏನಾಗ್ತಾ ಇರುತ್ತೆ, ಈ ಒಂದು ಸೈನಸಸ್ ತುಂಬಿಕೊಳ್ಳುವಂಥದ್ದು, ಆ ಸೈನಸಸ್ ತುಂಬಿಕೊಂಡಾಗ ಹಣೆಯಲ್ಲಿ ಭಾರ ಅನಿಸ್ತಿರ್ತಕ್ಕಂಥದ್ದು ಅಥವಾ ಈ ಒಂದು ಚಿನ್ ಅಂತ ಹೇಳ್ತೀವಿ, ಸೊ ಅದರಲ್ಲಿ ಏನೋ ಝೈಗೋಮ್ಯಾಟಿಕ್ ಪ್ರಾಮಿನೆನ್ಸಸ್ ಅಂತ ಹೇಳ್ತೀವಿ, ಸೊ ಅದರಲ್ಲಿ ಏನು ತುಂಬಿಕೊಳ್ತಿರ್ತಕ್ಕಂಥ ಇನ್ನು ಡೀಪರ್ ಸೈನಸಸ್ ಅಂತ ಹೇಳ್ತೀವಿ. ಸೊ ಅವುಗಳಲ್ಲಿ ಏನೋ ಸಂಭ್ರಮದಾಗ ಯಾವಾಗಲೂ ಮೂಗು ಕಟ್ಕೊಂಡಿರೋ ಥರ ಸಮಸ್ಯೆ ಇರುತ್ತೆ. ಸೊ ಆ ರೀತಿಯಾಗಿ ತುಂಬಾ ಏನಂದರೆ ಸೊ ವಾತಾವರಣ ಸಡನ್ನಾಗಿ ಚೇಂಜ್ ಆದಾಗ ಅಥವಾ ಅವ್ರು ಬೇರೆ ವಾತಾವರಣಕ್ಕೆ ಹೋದಾಗ ಏನಂದರೆ ಅತಿಯಾದಂತೆ ನೆಗಡಿ ಆಗ್ತಿರ್ತಕ್ಕಂಥದ್ದು, ಸೊ ಅದರಿಂದ ಕಫದಿಂದ ಸಫರ್ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಏನಂದರೆ ಅವರಲ್ಲಿ ಲಕ್ಷಣಗಳ ಈ ಒಂದು ಸೈನಸಸ್ ತುಂಬಾ ಇದಾದಾಗ ತಲೆನೋವು ಬರ್ತಿರ್ತಕ್ಕಂಥದ್ದು, ಮೈಗ್ರೇನ್ ಹೆಡ್ಎಕ್ಸ್ಗೆ ಕಾರಣ ಆಗುವಂಥ ಒಂದು ಕಂಡೀಷನ್ ಸಹ ನಾವು ನೋಡ್ತೀವಿ. ಎಸ್ ಡಾಕ್ಟರ್, ಇನ್ನು ಅಲರ್ಜಿ ಮತ್ತು ಅಸ್ತಮಕ್ಕೆ ಇರುವಂಥ ಸಂಬಂಧ ಏನು, ಡೈರೆಕ್ಟಾಗಿ ಅಸ್ತಮ ಬರುತ್ತೆ ಅನ್ನೋದಾದರೆ ಹೇಗೆ? ಸೊ ಇಲ್ಲಿ ಅಸ್ತಮ ಅಂದಾಗ ಏನಂದರೆ ಇದು ಲಾಂಗ್ ಟರ್ಮ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಬದಲಾವಣೆಗಳು ಶರೀರದಲ್ಲಿ ಏನಂದ್ರೆ ಕ್ರಿಯಾತ್ಮಕ ಬದಲಾವಣೆಗಳು ಅಥವಾ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಚೇಂಜಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಆ ಒಂದು ಗಾಳಿ ನಾಳ ಅಂತ ಹೇಳ್ತೀವಿ, ಸೊ ಅದು ಏನಾಗುತ್ತೆ ಊತಕ್ಕೆ ಗುರಿಯಾಗ್ಬಿಟ್ಟು ಸ್ಪಾಸಮ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟಿಫ್ ಆಗಿಬಿಡುವಂಥದ್ದು. ಸೊ ಆ ರೀತಿಯಾಗಿ ಏನೋ ಮ್ಯೂಕಸಲ್ ಲೇಯರ್ ಏನೋ ಊತಕ್ಕೆ ಗುರಿಯಾದಾಗ ಶರೀರ ತನ್ನಂತಾನು ರಿಪೇರ್ ಮಾಡ್ಕೊಳಕ್ ನೋಡ್ತಾ ಇರುತ್ತೆ. ಆ ರೀತಿಯಾಗಿ ಅತಿಯಾದಂತ ಒಂದು ಮ್ಯೂಕಸ್ ಅಥವಾ ನುರುಗನ್ನು ತಯಾರಿ ಮಾಡ್ಕೊಳ್ತಾ ಇರುತ್ತೆ. ಈ ಒಂದು ಮೂರು ಬದಲಾವಣೆಗಳಿಂದಾಗಿ ಏನಾಗುತ್ತೆ ಅವರಲ್ಲಿ ಉಸಿರಾಟದ ತೊಂದರೆ, ಸೊ ಆ ರೀತಿಯಾಗಿ ಇನ್ನು ಹಲವಾರು ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಸಮಸ್ಯೆ ಏನಾಗುತ್ತೆ ಅಸ್ತಮಾಗಿ ಡೆವಲಪ್ ಆಗ್ತಿರ್ತಕ್ಕಂಥ ನೋಡ್ತೀವಿ ನಾವು ಖಂಡಿತವಾಗ್ಲಿ. ಈಗ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಯಾರಿದು? ನಾವು ರಾಯಚೂರ್ಲಿಂದ ಮಾತಾಡೋದ್ರಿ ಮೇಡಮ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೀರಗುಂಡಪ್ಪ ಅಂತ ಹೇಳಿ. ಓಕೆ, ಡಾಕ್ಟರ್ ಇದಾರೆ ವಿಶ್ವಾಸ್ ಸರು, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಸರ್. ನಮಸ್ಕಾರ. ಹೆಣ್ಮಕ್ಳದು ಸ್ವಲ್ಪ ಬ್ಲೀಡಿಂಗ್ ಇದಾಗ್ತಾ ಇದೆ, ಅದರಗೋಸ್ಕರ ನಾವು ನಿಮ್ಮ ಟಿವಿ ನೋಡಿ ನಾವು ಇದು ಮಾಡಿದ್ದೇವೆ ಮೇಡಮ್. ಹೇಳಿ, ಏನಾಗ್ತಾ ಇದೆ, ಎಷ್ಟಿದೆ ಅವ್ರ ವಯಸ್ಸು? ವಯಸ್ಸು 45 ಇದೆ ಸರ್. ಓಕೆ, ಯಾವಾಗಿಂದ ಇದೆ ಸಮಸ್ಯೆ? ಇದು ನಾವಿಲ್ಲೆಲ್ಲ ಚೆಕ್ ಮಾಡ್ತಿದ್ದೇವೆ ಸರ್, ಇಲ್ಲಿ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಚೆಕ್ ಮಾಡ್ಸಿದೆವು, ಮತ್ತೆ ಸ್ಕ್ಯಾನ್ ಮಾಡಿಸಿದೆವು. ಏನ್ ಹೇಳ್ತಾ ಇದೆ? ಟ್ಯಾಬ್ಲೆಟ್ ತಗೋದೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರ್ರಿ. ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಏನಿದೆ? ಮತ್ತೆ ಅಂದ್ರೆ ಮತ್ತೆ ಕಂಟಿನ್ಯೂ ಮತ್ತೆ ಇದಾಗ್ತದೆ, ಮತ್ತೆ ಟ್ಯಾಬ್ಲೆಟ್ ತಗೊಂಡಾಗ ಕಮ್ಮಿ ಆಗ್ತದ್ರಿ. ಹೌದು, ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ಏನಿದೆ ಅಂತ ನಿಮಗೆ ತಿಳಿಸಿದ್ದಾರೆ? ಏನ್ ನಾರ್ಮಲ್ ಅದು, ಏನೇನೇನು ಹಂಗ ಏನ್ ಭಯ ಇಲ್ಲ, ಏನೇನಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. 45 ಅಂತ ಹೇಳ್ತಿದ್ದಾಗ ನಿಲ್ಲುವ ಒಂದು ಪರಿಸ್ಥಿತಿ ಅಥವಾ ಮುಟ್ಟು ನಿಲ್ಲುವ ಒಂದು ಸ್ಟೇಜ್ಗೆ ಬರ್ತಾ ಇರ್ತಾರೆ. ಆ ರೀತಿಯಾಗಿ ಏನಂದರೆ ಕೆಲವರಲ್ಲೇನಂದರೆ ಕಂಪ್ಲೀಟಾಗಿ ನಿಂತುಬಿಟ್ಟು ಸಡನ್ನಾಗಿ ಬ್ಲೀಡಿಂಗ್ ಆಗ್ತಿರ್ತಕ್ಕಂಥ 6 ತಿಂಗಳಿಗೊಮ್ಮೆ ಅನ್ನೋದನ್ನು ನೋಡ್ತಿರ್ತೀವಿ. ಸೊ ಅಂಥ ಒಂದು ಸಮಸ್ಯೆ ಅದರಲ್ಲಿ ಇನ್ನು ಗರ್ಭಚಿಲ್ಲಲ್ಲಿ ಬದಲಾವಣೆಗಳಂತ ಹೇಳ್ತೀವಿ, ಆ ಪದರಗಳಲ್ಲಿ ಏನೋ ಊತ ಕಾಣಿಸ್ಕೊಂಡಾಗ ಈ ರೀತಿಯಾದಂಥ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಅದಕ್ಕೇನೆಂದರೆ ಬ್ಲೀಡಿಂಗ್ನ ಉದ್ದೇಶ ಏನಂದರೆ ಶರೀರ ವೀಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬ್ಲೀಡಿಂಗನ್ನು ನಿಲ್ಲಿಸೋದಕ್ಕೆ ಔಷಧಿ ಕೊಡ್ತಾ ಇರ್ತಾರೆ. ಬಟ್ ಏನಂದರೆ ಆ ಕಾರಣ ಏನಿದೆ, ಅವರಲ್ಲಿ ಒತ್ತಡ ಏನಾಗ್ತಾ ಇದೆ, ಈ ರೀತಿಯಾದಂಥ ಸಮಸ್ಯೆಗಳೇನೆಂದರೆ ಸೊ ಅವರೊಂದು ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿ ಅಂತ ಹೇಳ್ತೀವಿ. ಸೊ ಮನಸ್ತತ್ವದಲ್ಲಿ ಏನು ಸಮಸ್ಯೆ ಉಂಟಾಗ್ತಿದೆ ಆ ರೀತಿಯಾಗಿ ನೋಡಿಕೊಂಡು ಅದ್ರ ಜೊತೆಗೆ ಶರೀರ ತತ್ವ ಏನು ಹೇಳ್ತಾ ಇದೆ ಅನ್ನೋ ನೋಡಿಕೊಂಡು ಔಷಧಿಗಳನ್ನ ಕೊಟ್ಟಾಗ
ಈ ಒಂದು ಸಮಸ್ಯೆ ಬೆಳೀತಿರ್ತಕ್ಕಂಥದ್ದು, ಅವ್ರಿಗೆ ಕೊಡ್ತಿರ್ತಕ್ಕಂಥ ಸಮಸ್ಯೆ ವೀಕ್ನೆಸ್ ಆಗಿರ್ಬೋದು, ಸೊ ಆ ಒಂದು ಕಬ್ಬಿಣದ ಅಂಶದ ಒಂದು ಕೊರತೆ ಆಗಿರ್ಬೋದು, ಅದರಿಂದ ಏನಂದರೆ ಆಹಾರ ತಗೊಳ್ಳಿಕ್ಕೆ ಆಗದೇ ಇರೋ ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೀವಿ. ಇಂಥವುಗಳನ್ನು ಕಡಿಮೆ ಮಾಡಿ ಆ ಸಮಸ್ಯೆಯನ್ನು ಮತ್ತೆ ಬಾರದೇ ಇರತಾರೆ ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಚಿಕಿತ್ಸೆನ ಕೊಡಬೇಕಾಗುತ್ತೆ, ಅದು ನಿಮಗೆ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಖಂಡಿತವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ರಾಯಚೂರಿನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಉತ್ತರ ಕರ್ನಾಟಕದಲ್ಲಿ ಮೂರು ಕಡೆ ನಮ್ಮ ಒಂದು ಶಾಖೆಗಳಿದೆ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಶಾಖೆಗಳು. ಒಂದು ದಾವಣಗೆರೆ, ಹುಬ್ಬಳ್ಳಿ, ಕಲಬುರ್ಗಿ. ತಮ್ಗೆ ಯಾವುದು ಹತ್ತಿರ ಅನ್ಸುತ್ತೋ ಅಲ್ಲಿ ಹೋಗಿ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಭೇಟಿ ನೀಡಿ. ಖಂಡಿತವಾಗ್ಲೂ ಈ ಒಂದು ಋತು ಬಂದ ಅಂತ ನಾವೇನು ಹೇಳ್ತೀವಿ ಅದೊಂದು ತುಂಬ ಹಿಂಸಾತ್ಮಕವಾಗಿರುತ್ತೆ, ನೀವು ಕೂಡ ನೋಡಿರ್ತೀರಾ. ಈ ಥರದ ಸಮಸ್ಯೆಗಳನ್ನು ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋಗೋದಕ್ಕೆ ಬಿಡಲೇಬೇಡಿ, ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ. ನೆಕ್ಸ್ಟ್ ಕಾಲ್ ಇದೆ. ಹಲೋ ಹಲೋ ನಮಸ್ಕಾರ ನಮಸ್ಕಾರ, ಯಾರಿದು? ನಮಸ್ಕಾರ ಮೇಡಮ್. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಸರ್, ಹೊರಗಡೆ ಬನ್ನಿ, ಇಲ್ಲ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಓಕೆ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ಕೇಳಿ ಸರ್. ಹೇಳಿ ಸರ್. ಸರ್ ನನಗೆ 3 ವರ್ಷದಿಂದ ಅಲರ್ಜಿ ಇದೆ ಸರ್. ಏನಾಗ್ತಾ ಇದೆ ಸಮಸ್ಯೆ, ಏನೇನು ಲಕ್ಷಣಗಳಿದ್ದಾವೆ? ಸರ್ ನನಗೆ ನೋಸ್ ಬ್ಲಾಕ್ ಆಗ್ತಾ ಇದೆ ಸರ್. ಓಕೆ, ಮತ್ತೇನಾಗ್ತಾ ಇದೆ ಸರ್? ತಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಿ. ಓಕೆ, ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ನೆಟ್ವರ್ಕ್ ಕರೆ ನೆಟ್ವರ್ಕ್ ಎಲ್ಲಿರುತ್ತೋ ಅಲ್ಲಿ ಬಂದು ಮಾತನಾಡಿ. ಎಸ್ ಡಾಕ್ಟರ್, ಈ ಒಂದು ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಸ್ತಮ ಅನ್ನೋದೇ ಒಂದು ಕಾಂಪ್ಲಿಕೇಶನ್ ಸ್ಟೇಜ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಸ್ತಮ ಬಂದಾಗ ತುಂಬ ವಿಚಿತ್ರವಾದ ವಿಭಿನ್ನವಾದ ಲಕ್ಷಣಗಳು ಕಂಡುಬರುತ್ತೆ ಅಂತ ಹೇಳ್ಬೋದು. ಅಕ್ಕಪಕ್ಕ ಇರೋರಿಗೂ ಕಷ್ಟ ಆಗ್ತಿರುತ್ತೆ, ಅದನ್ನು ಅನುಭವಿಸ್ತಾ ಇರೋರಿಗೂ ಕಷ್ಟ ಆಗ್ತಿರುತ್ತೆ. ಅಸ್ತಮದಲ್ಲಿ ಇನ್ನೂ ಕಾಂಪ್ಲಿಕೇಶನ್ ಸ್ಟೇಜ್ ಅಂದರೆ ಯಾವುದು? ಸೊ ಅಲ್ಲಿ ಏನಂದರೆ ಅಸ್ತಮದಿಂದ ರಿವರ್ಸಿಬಲ್ ಕಂಡೀಷನ್ ಅಂತ ಹೇಳ್ತೀವಿ, ಬಟ್ ಈಗ ಮಾಡರ್ನ್ ಸೈನ್ಸಲ್ಲಿ ನೋಡಿಕೊಂಡಾಗ ಏನಂದರೆ ಸೊ ಇದಕ್ಕೆ ಚಿಕಿತ್ಸೆ ಇರೋದಿಲ್ಲ. ಲಕ್ಷಣಗಳು ಬಂದಾಗ ಏನಂದರೆ ಅದರ ಸಮಸ್ಯೆಗೆ ಏನಂದರೆ ತಕ್ಷಣವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಔಷಧಿಗಳನ್ನ ಕೊಡ್ತಾ ಇರ್ತಾರೆ, ಬಟ್ ಆ ಕಂಡೀಷನ್ ಅನ್ನು ರಿಲ್ಯಾಪ್ಸ್ ಆಗದೇ ಇರೋ ಥರ ಅಥವಾ ಈ ಒಂದು ಸಮಸ್ಯೆ ಬೆಳೀತಿರ್ತಕ್ಕಂಥದ್ದು ಅಟ್ಯಾಕ್ಸ್ ಏನಾಗ್ತಾ ಇರುತ್ತೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ವಯಸ್ಸಿನ ಜೊತೆಗೆ ಏನಾಗ್ತಾ ಇರುತ್ತೆ, ಹೆಚ್ಚಾಗ್ತಾ ಹೋಗೋದನ್ನು ನಾವು ನೋಡ್ತೀವಿ. ಸೊ ಆ ರೀತಿ ಹಲವಾರು ಜನ ನಮ್ಮ ಹತ್ರ ಬರ್ತಾ ಇರೋ ಪೇಷೆಂಟ್ಸಲ್ಲಿ ಒಂದು ಸಾಮಾನ್ಯವಾದಂಥ ಗುಳಿಗೆಯಿಂದ ಇಂಜೆಕ್ಷನಿಂದ ರಿಲೀಫ್ ಆಗ್ತಿರ್ತಕ್ಕಂಥವ್ರು ಇವತ್ತು ಸೊ ಒಂದು ಲೋಕಲ್ ಮೆಡಿಸಿನ್ಸ್ ಅಥವಾ ಇನ್ಹೇಲರ್ಸ್ ಬಗ್ಗೆ ತಗೊಳ್ತಾ ಇರ್ತಾರೆ. ಸೊ ಇದೇನಂದ್ರೆ ಸಾಮಾನ್ಯವಾಗಿ ಅವರಿಗಿರೋ ಒಂದು ಚಿಕಿತ್ಸೆ, ಲಭ್ಯವಿರುವಂಥ ಚಿಕಿತ್ಸೆ, ಇದರಿಂದ ಏನಾಗ್ತಾ ಇರುತ್ತೆ ಶರೀರಕ್ಕೆ ಅಭ್ಯಾಸ ಅಂತ ಹೇಳ್ತೀವಿ ಅಥವಾ ಡಿಪೆಂಡೆನ್ಸ್ ಬೆಳೀತಿರ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ. ಬಟ್ ಆ ಕಂಡೀಷನಿಂದ ಹೊರಬೀಳಲಿಕ್ಕೆ ಏನಂದರೆ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದಾದರೆ ಆ ವ್ಯಕ್ತಿಗಳಲ್ಲಿರುವ ಒಂದು ಶರೀರ ತತ್ವವನ್ನು ಬೆಳೆಸ್ಕೊಂಡು ಬರಲಿಕ್ಕೆ ಸೊ ಒಂದು ಒಳ್ಳೆಯ ಔಷಧಿಗಳಿದೆ. ಆ ರೀತಿಗೆ ಬಳಸ್ಕೊಂಡಾಗ ಏನಾಗುತ್ತೆ ಈ ಒಂದು ಎಕ್ಸ್ಟರ್ನಲ್ ಡಿಪೆಂಡೆನ್ಸ್ನ ಏನಂದರೆ ಸೊ ಖಂಡಿತವಾಗಿ ಪೂರ್ತಿ ಪ್ರಮಾಣದಲ್ಲಿ ಏನಂದರೆ ನಿಲ್ಲಿಸೋಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಲೋ ಹಲೋ ನಮಸ್ಕಾರ, ಯಾರಿದು? ರಾಮನಗರದಿಂದನಾ? ಓಕೆ, ಮಾ ಡಾಕ್ಟರ್ ಇದ್ದಾರೆ. ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಮಾ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ತಾಯಿ ಅವರಿಗೆ ಇದೆ ತರ ಗಸೆ ಕೆಮ್ಮು ಎಲ್ಲ ಇದೆ. ವಯಸ್ಸು ಎಷ್ಟು? ಅವ್ರ 50 ವರ್ಷ. ಓಕೆ, ಯಾವಾಗಿಂದ ಇದೆ ಈ ರೀತಿ ಸಮಸ್ಯೆ? 3 ವರ್ಷದಿಂದ ಇದೆ, ಆದ್ರೆ ಸುಮಾರು ವರ್ಷ ಒಂದ್ 2-3 ವರ್ಷದಿಂದ ಬಂದಿರ್ಲಿಲ್ಲ. ಈಗ ಮತ್ತೆ ಒಂದ್ 15-20 ದಿವಸದಿಂದ ಇದೆ ಕಂಟಿನ್ಯೂಸ್ ಆಗಿ. ಓಕೆ, ಏನ ಚಿಕಿತ್ಸೆ ಮಾಡಿಸಿದೀರಾ ಇದಕ್ಕೆ? ಇಲ್ಲ, ರಾಮನಗರದಲ್ಲ ತೋರಿಸ್ತಾ ಇದೀವಿ. ಓಕೆ, ಆದ್ರೆ ಪಕ್ಕದಿದ್ದವರೆಗೂ ಸ್ವಲ್ಪ ಪರವಾಗಿಲ್ಲ ಅಂತಾರೆ. ಸೊ ವಯಸ್ಸಿನ ಜೊತೆಗೆ ಆಗ್ತಿರ್ತಕ್ಕಂಥ ಬದಲಾವಣೆಗಳು, ಸೊ ನಿಮ್ಗೆ ಏನಂದ್ರೆ ಸಮಸ್ಯೆಗೆ ಆವಾಗಿನ ಒಂದು ಕಾಲಕ್ಕೆ ರಿಲೀಫ್ ಸಿಗಬೇಕಾದಂಥ ಚಿಕಿತ್ಸೆ ಬಳಸಿದಾಗ ಏನಾಗುತ್ತೆ ಅವ್ನ ಲಕ್ಷಣಗಳಿಂದ ಕಡಿಮೆ ಆಗ್ತಾ ಹೋಗಿರುತ್ತೆ. ಬಟ್ ಒಂದು ಸ್ಟೇಜ್ ಹಂತಕ್ಕೆ ತಲುಪಿದಾಗ ಏನಂದರೆ ಯಾವುದೇ ಔಷಧಿ ಬಳಸಿದರೂ ಸಹ ಶರೀರ ಏನಂದರೆ ರೆಸ್ಪಾನ್ಸ್ ಕೊಡೋದನ್ನು ಬಿಟ್ಟುಬಿಡುತ್ತೆ. ಸೊ ಆ ರೀತಿಯಾಗಾದಾಗ ಶರೀರವನ್ನು ಬೆಳೆಸ್ಕೊಂಡು ಬರೋ ಒಂದು ಸಮಸ್ಯೆ ಏನಂದರೆ ಚಿಕಿತ್ಸೆನ ಬಳಸಬೇಕಾಗುತ್ತೆ. ಸೊ ಆ ರೀತಿಯಾಗಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಭೇಟಿ ಮಾಡಿದರೆ ನೀವು ನಿಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿನ ಬೆಳೆಸಿ ಆ ರೀತಿಯಾಗಿ ಒಂದು ಸಮಸ್ಯೆಯನ್ನು ಕ್ರಮೇಣ ಕಡಿಮೆ ಮಾಡಲಿಕ್ಕೆ ಏನಂದರೆ ಖಂಡಿತವಾಗಿ ಚಿಕಿತ್ಸೆನ ಕೊಡ್ಬೋದು. ಒಂದು ವಯಸ್ಸಾಗಿರೋದ್ರಿಂದ ಅವ್ರಿಗೆ ಆದಷ್ಟು ಏನಂದರೆ ಸೊ ಮನೆಯಲ್ಲಿ ಮಾಡ್ಬೋದಂಥ ಉಪಾಯಗಳನ್ನು ಆದಷ್ಟು ಬಿಸಿ ನೀರನ್ನು ಅವಾಗವಾಗ ಕೊಡ್ತಾ ಇರಿ. ಸ್ವಲ್ಪ ಏನಂದರೆ ಮೈಗೆ ಬೆಚ್ಚಗೆ ಆಗುವಂಥ ಏನಂದರೆ ಉಣ್ಣೆ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೇಳಬೇಕು. ಆದಷ್ಟು ಏನು ಚಳಿಗೆ ಎಕ್ಸ್ಪೋಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ
ಸೊ ಈ ನೀರಿಗೆ ಎಕ್ಸ್ಪೋಸ್ ಆಗೋದು, ತಣ್ಣೀರಿನಲ್ಲಿ ಕೆಲಸ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದೇನೆಂದರೆ, ಇವು ನೀವು ಇಮಿಡಿಯೇಟಾಗಿ ಮಾಡಿದರೆ ಇದರಿಂದ ಈ ಒಂದು ಸಮಸ್ಯೆಯಿಂದ ಇದು ಹೆಚ್ಚು ವಿಕೋಪಕ್ಕೆ ಹೋಗೋದನ್ನು ತಡಿಬೋದು ಅಂತ ಹೇಳ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿಗೆ ಬನ್ನಿ, ಸಮಯ ಮಾಡಿಕೊಂಡು ಖಂಡಿತವಾಗ್ಲೂ ಒಂದು ಒಳ್ಳೆಯ ಉತ್ತಮವಾದಂಥ ಚಿಕಿತ್ಸೆ ನಿಮಗೆ ದೊರಕುತ್ತೆ. ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳಿದೆ. ಆದಷ್ಟು ಬೇಗ ಬಂದು ಭೇಟಿ ನೀಡಿ. ಮಾಹಿತಿಗಾಗಿ ನಂಬರ್ ಕೂಡ ಬರ್ತಾ ಇದೆ, ಆ ನಂಬರನ್ನು ಬರೆದಿಟ್ಕೊಳ್ಳಿ, ಕರೆ ಮಾಡಿ. ಖಂಡಿತವಾಗ್ಲೂ ಯಾವತ್ತು ನೀವು ಬರಬೇಕು, ಯಾವತ್ತೆಲ್ಲ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಂತ ಮಾಹಿತಿ ಸಿಕ್ಕತ್ತೆ. ಎಸ್ ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾತನಾಡೋದಾದರೆ, ಅಲರ್ಜಿಗೆ ಯಾವ ರೀತಿ ಚಿಕಿತ್ಸೆ ಇದೆ, ಅಸ್ತಮಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ? ಸೊ ಇಲ್ಲಿ ಚಿಕಿತ್ಸೆ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಸೊ ವ್ಯಕ್ತಿಗಳಲ್ಲಿ ನಾವು ನೋಡಬೇಕಾದಾಗ, ಸೊ ಅವರಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು, ಸೊ ಯಾವ ಹಂತದಿಂದ ಈ ಒಂದು ಸಮಸ್ಯೆ ಶುರುವಾಗಿದೆ, ಆ ರೀತಿಯಾಗಿ ಏನಂದರೆ ಹಲವಾರು ಜನರಲ್ಲಿ ಏನಂದರೆ ಅಲರ್ಜಿ ಅಥವಾ ಅಸ್ತಮಕ್ಕೆ ಬಂದಾಗ ಲಕ್ಷಣಗಳು ಏನಂದರೆ ಉಸಿರಾಟದ ತೊಂದರೆ ಅಥವಾ ಏನಂದರೆ ಎಕ್ಸಾಜರ್ಬೇಷನ್ಸ್ ಅಂತ ಹೇಳ್ತೀವಿ, ಅಟ್ಯಾಕ್ಸ್ ಬರ್ತಿರ್ತಕ್ಕಂಥದ್ದು, ವೀಝಿಂಗ್ ಅನ್ನೋದು, ಈ ಡಿಸೀಸ್ ಸಿಂಪ್ಟಮ್ಸ್ ಏನಿರುತ್ತಲ್ಲ ಹಲವಾರು ಜನರಲ್ಲಿ ಕಾಮನ್ ಆಗೇ ಇರುತ್ತೆ. ಬಟ್ ಅವ್ರಿಗೆ ಬರ್ತಿರ್ತಕ್ಕಂಥ ಸಮಸ್ಯೆಗೆ ಏನಂದರೆ ಸೇಮ್ ಕೈಂಡ್ ಆಫ್ ಮೆಡಿಸಿನ್ ಬಳಸ್ತಿರ್ತಕ್ಕಂಥದ್ದು ಅಥವಾ ಆ ಒಂದು ಲಕ್ಷಣಗಳು ರಿಲೀಫ್ ಆಗೋ ರೀತಿಯಲ್ಲಿ ಏನಂದರೆ ಔಷಧಿಗಳನ್ನ ಅವ್ರು ಬಳಸ್ತಾ ಇರ್ತಾರೆ. ಸೊ ಬಟ್ ನಮ್ಮಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಅವರ ಒಂದು ಶರೀರ ತತ್ವವನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೇನೆಂದರೆ ಅವರ ಒಂದು ಪ್ರೆಸೆಂಟ್ ಹಿಸ್ಟ್ರಿ ಅಥವಾ ಕಂಪ್ಲೇಂಟ್ಸ್ ಏನಿದೆ ಅದನ್ನು ನೋಡಿಕೊಂಡು, ಆ ರೀತಿಯಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸವೇನಿದೆ, ಜೊತೆಗೆ ಏನಂದರೆ ಸೊ ಸೋಷಿಯಲ್ ರಿಲೇಷನ್ಸ್ ಅಂತ ಹೇಳ್ತೀವಿ, ಸೊ ಅವರ ಒಂದು ವಾತಾವರಣದ ಜೊತೆಗೆ ಅಥವಾ ಜನರ ಜೊತೆಗೆ ಇರುವಂಥ ಹೊಂದಾಣಿಕೆ ಹೇಗಿದೆ, ಸೊ ಆ ಮನುಷ್ಯನ ಒಂದು ಸೂಕ್ಷ್ಮತೆ ಎಲ್ಲಿ ಡಿಸ್ಟರ್ಬ್ ಆಗಿದೆ, ಆ ರೀತಿ ಈ ಒಂದು ಕಾಯಿಲೆಯನ್ನು ಬೆಳೆಯುತ್ತಿರುವ ಪರಿಯನ್ನು ಏಕೆ ಮತ್ತೆ ಮತ್ತೆ ಈ ಒಂದು ಎಕ್ಸಾಜರ್ಬೇಷನ್ ಇದೆ ಅಂದಾಗ, ಸೊ ಅಲ್ಲಿ ಏನಂದರೆ ಡಿಸೀಸ್ ವೈಸ್ ಏನಿರುತ್ತೆ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾಥಾಲಜಿಕಲ್ ಅಂತ ಹೇಳ್ತೀವಿ. ಫಿಸಿಯಾಲಜಿಕಲ್ ಅಂದಾಗ ಶರೀರ ಮಾಡಬೇಕಾದ ಒಂದು ನಾರ್ಮಲ್ ಕ್ರಿಯೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕಾದಾಗ, ತುಂಬಾ ಕೆಲಸ ಮಾಡ್ಕೊಂಡು ಬಂದು ಅಥವಾ ಪ್ರಯಾಣಗಳು ಮಾಡ್ಕೊಂಡು ಬಂದಾಗ ಶರೀರದಲ್ಲಿ ನೋವುಗಳು ಬರ್ತಾ ಇರುತ್ತೆ. ಸೊ ಆ ರೀತಿ ಏನಂದರೆ ಇದಕ್ಕೆ ಸೊ ಔಷಧಿಗಳೇ ಬೇಕಿರೋದಿಲ್ಲ. ಒಂದು ಒಳ್ಳೆಯ ಆಹಾರ ಜೊತೆಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ರೆಸ್ಟ್ ತೊಗೊಂಡಾಗ ಏನಾಗುತ್ತೆ, ಶರೀರ ಮತ್ತು ತನ್ನ ಒಂದು ರಿಪೇರ್ ಮೆಕಾನಿಸಮ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ನಾರ್ಮಲ್ ಆಗ್ತಾ ಇರುತ್ತೆ. ಅದೊಂದು ಕೆಮ್ಮು ಶೀತ ನೆಗಡಿ ವಾತಾವರಣದ ಬದಲಾವಣೆ ಆದಾಗ ಏನಾಗ್ತಾ ಇರುತ್ತೆ, ಸೊ ಅಲ್ಲಿ ಒಂದು 4-5 days ಏನಾದರೆ ಶರೀರ ತನ್ನ ರಿಪೇರ್ ಮಾಡ್ಕೊಳ್ತಾ ಇರುತ್ತೆ. ಸೊ ಇದು ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಬಟ್ ಇದೇ ಒಂದು ಸಮಸ್ಯೆ ಪ್ಯಾಥಾಲಜಿಕಲ್ ಅಂತ ಹೇಳ್ತೀವಿ ಅಂದರೆ, ಶರೀರದಲ್ಲಿ ಏನಾದರೆ ಎರಡನೇ ಹಂತದ ಒಂದು ಮೆಕ್ಯಾನಿಸಮ್ ಅಂದರೆ ಅಲ್ಲಿ ಕಾಯಿಲೆ ತನ್ನ ಒಂದು ಏನು ಮಾಡ್ತಿದೆ, ಸೊ ಪ್ರಕೋಪವನ್ನು ತಗೊಳ್ತಾ ಇದೆ ಅಥವಾ ಸೊ ಎಕ್ಸ್ಪ್ರೆಷನ್ ಅದರದೇ ತುಂಬ ಏನಾದರೂ ಡಾಮಿನೇಟಿಂಗ್ ಆಗಿದೆ ಅಂದಾಗ, ಆ ವ್ಯಕ್ತಿಯಲ್ಲಿ ಏನಂದರೆ ತುಂಬಾ ಏನಾದರೂ ಸೆನ್ಸಿಟೈಸ್ ಆಗಿರೋ ಪರಿಸ್ಥಿತಿ ಇದೆ. ಸೊ ಆ ಒಂದು ಸೆನ್ಸಿಟಿವಿಟಿನ ಏನಂದರೆ ಡಿಆಕ್ಟಿವೇಟ್ ಮಾಡಿಕೊಳ್ಳುವಂಥದ್ದನ್ನು, ಅದರ ಜೊತೆ ಶರೀರ ತನ್ನಂತಾನು ರಿಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಏನಂದರೆ ವ್ಯಕ್ತಿಯ ಒಂದು ಶರೀರ ತತ್ವವನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಚಿಕಿತ್ಸೆ ಅಂತ ಹೇಳ್ಬೋದು ಹೋಮಿಯೋಪತಿ ಚಿಕಿತ್ಸೆ ಅಂದಾಗ. ಸೊ ಅದರಲ್ಲಿ ಅಂದರೆ ಹಲವಾರು ರೀತಿಯಲ್ಲಿ ಚಿಕಿತ್ಸೆಗಳನ್ನ ಹಲವಾರು ಏನಂದರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಮಸ್ಯೆಗೆ, ಸೊ ಇಲ್ಲಿ ಸಮಸ್ಯೆ ಲಕ್ಷಣಗಳು ಒಂದೇ ಕಾಮನ್ ಆಗಿದ್ದಾಗ ಬಟ್ ಈ ಮನಸ್ತತ್ವದ ಒಂದು ವ್ಯತ್ಯಾಸಗಳು ತುಂಬಾ ಏನಂದರೆ ವಿಭಿನ್ನವಾಗಿರುತ್ತೆ. ಆ ಒಂದು ಸೆನ್ಸಿಟಿವಿಟಿಗೆ ನಾವು ಔಷಧಿಗಳನ್ನ ಕೊಟ್ಟಾಗ ಏನಾಗುತ್ತೆ ಅಂದರೆ, ಇಂಥ ಒಂದು ಲಕ್ಷಣಗಳು ಅಲರ್ಜಿ ಆಗಿರ್ಬೋದು ಅಥವಾ ಪದೇ ಪದೇ ಸೀನ್ ಬರ್ತಿರ್ತಕ್ಕಂಥದ್ದಾಗಿರ್ಬೋದು, ಸೊ ಆ ರೀತಿಯಾಗಿ ಅಸ್ತಮ ಇರ್ಬೋದು. ಸೊ ಈಗ ಅಸ್ತಮ ಇರೋರಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಎಕ್ಸಾಜರ್ಬೇಷನ್ ಈ ಒಂದು ಕಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಹೆಚ್ಚಾಗಿ ಬರ್ತಾ ಇರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಗಳು ಬಳಸಿದಾಗ ಒಂದು ಸೆನ್ಸಿಟಿವಿಟಿ ಅಟ್ಯಾಕ್ಸ್ನ ಇಂಟರ್ವಲ್ಸ್ನ ಬೆಳೆಸ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರತಿ ದಿವಸ ಬರ್ತಾ ಇರ್ತಕ್ಕಂಥದ್ದನ್ನು ಕೆಲವು ದಿವಸಗಳ ಚಿಕಿತ್ಸೆಯಲ್ಲಿ ಏನಂದರೆ, ಸೊ ಅ ಫ್ಯೂ ಡೇಸ್ ಒನ್ಸ್ ಅಥವಾ ಏನಂದರೆ ಒಂದು ಡೇಲಿನೇ 3-4 ಬಾರಿ ಬರ್ತಿರ್ತಕ್ಕಂಥ ಒಂದು ಸರಿಗೆ ಮಾಡುವಂಥದ್ದು, ಆ ರೀತಿಯಾಗಿ ಒಂದು ವಾರದಲ್ಲಿ ಒಮ್ಮೆ ಬರೋ ಥರ ಮಾಡಿ, ವರ್ಷದಲ್ಲಿ ಒಮ್ಮೆ ಆಗಿ, ಆ ರೀತಿ ಏನಂದರೆ ಒಂದು ಕಂಟಿನ್ಯೂಸ್ ಆಗಿ ಅದೊಂದು ನಾರ್ಮಲ್ ಲೈಫ್ ಅಥವಾ ನಾರ್ಮಲ್ ವೆಲ್ ಬೀಯಿಂಗ್ ಬರೋ ರೀತಿಯಲ್ಲಿ ಏನಂದರೆ ಚಿಕಿತ್ಸೆಗಳನ್ನ ಕೊಡಲಿಕ್ಕೆ ಒಂದು ವ್ಯಕ್ತಿಯ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಚಿಕಿತ್ಸೆನ ಕೊಟ್ಟಾಗ ಏನಾಗುತ್ತೆ, ಈ ಒಂದು ಸಮಸ್ಯೆಯನ್ನು ಬೆಳೆದೇ ಇರೋ ಥರ ಮಾಡಿ ವಾಪಸ್ ಬರಲಿಕ್ಕೆ ಸಾಧ್ಯತೆಯನ್ನು ಬೆಳೆಸ್ಬೋದು. ಬಟ್ ಇಲ್ಲಿ ಕಂಡೀಷನ್ಸ್ ಏನು ಬರುತ್ತೆ ಅಂದರೆ, ಒಂದು ವಯಸ್ಸು ಅಂತ ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ಅಥವಾ ಅಡಲ್ಟ್ಸಲ್ಲಿ ಇದ್ದಾಗ ಏನಾದ್ರೆ ತುಂಬ ಬೇಗನೆ ಏನಾದ್ರೆ ಶರೀರ ತತ್ವ ಸ್ಟ್ರಾಂಗ್ ಆಗಿರೋದ್ರಿಂದ ನಾರ್ಮಲ್ ಕಂಡೀಷನ್ ಬರಲಿಕ್ಕಾಗುತ್ತೆ. ಇನ್ನು ವಯಸ್ಕರಲ್ಲಿ ಇದ್ದಾಗ ಏನಂದರೆ ಒಂದು ಲೆವೆಲ್ ಆಫ್ ಏನಂದರೆ ಎಬಿಲಿಟಿ ಅಥವಾ ಮ್ಯಾನೇಜ್ಮೆಂಟ್ ವೈಸ್ ಏನಂದರೆ ತಮ್ಮ ತಮ್ಮ ಕೆಲಸಗಳು ಮಾಡ್ಕೊಳ್ಳಿಕ್ಕೆ ಅಂದರೆ ದೀರ್ಘಕಾಲದಿಂದ ಮೆಡಿಸಿನಲ್ ಡಿಪೆಂಡೆನ್ಸ್ ಅಥವಾ ಇನ್ನಿತರೆ ಕಾಯಿಲೆಗಳಿಂದ ಸಮಸ್ಯೆಗಳು ಉಂಟಾಗಿದ್ದಾರೆ ಅಂದಾಗ ಸ್ವಲ್ಪ ಮಟ್ಟಿಗೆ ಏನಂದರೆ ಇವರಲ್ಲಿ ಒಂದು ಪ್ಯಾಥಾಲಜಿಕಲ್ ಲೆವೆಲಲ್ಲಿ ಏನಂದರೆ ಚೇಂಜಸ್ ಆಗಿರುತ್ತೆ ಶರೀರದಲ್ಲಿ, ಇರಿವರ್ಸಿಬಲ್ ಚೇಂಜಸ್ ಆಗಿರೋದನ್ನು ಏನಂದರೆ. ಸೊ ಅದು ಅಲ್ಲದೇ ಫಿಸಿಯಾಲಜಿಕಲಿ ಅವರು ಸ್ಟ್ರಾಂಗ್ ಆಗಲಿಕ್ಕೆ ತಮ್ಮ ತಮ್ಮ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ಮಾಡೋ ಒಂದು ರೀತಿಯಲ್ಲಿ ಏನಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರ್ತಾರ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಎಸ್ ಡಾಕ್ಟರ್, ಆ್ಯಸ್ ಎ ಡಾಕ್ಟರ್ ನೀವು ತುಂಬಾ ಪೇಷಂಟ್ನ ನೋಡಿರ್ತೀರಾ, ಅಲರ್ಜಿಗೆ ಸಂಬಂಧಪಟ್ಟಂತೆ, ಅಸ್ತಮಕ್ಕೆ ಸಂಬಂಧಪಟ್ಟಂತೆ, ಯಾವ ಒಂದು ಕಾಂಪ್ಲಿಕೇಶನ್ ಪೇಷಂಟ್ ಜಾಸ್ತಿ ಬರ್ತಾರೆ ಅಥವಾ ಈ ಥರದ ಒಂದು ಸ್ಟೇಜಲ್ಲಿ ಬಂದರೆ ವಿ ಆರ್ ಇನ್ ಸೇಫ್ ಝೋನ್ ಅಂತ ಹೇಳೋದಾದರೆ ಯಾವುದು?
ಸೊ ಇಲ್ಲಿ ಹಲವಾರು ರೀತಿಯಲ್ಲಿ ಬರ್ತಾ ಇರ್ತಾರೆ. ಕೆಲವರಿಗೆ ಏನಂದರೆ ಸಮಸ್ಯೆಗಳು ಈ ಅಲರ್ಜಿಯಲ್ಲಿ ಬರ್ತಾ ಇರ್ತಾರೆ, ಅಲರ್ಜಿಯಿಂದ ಸೊ ಆಸ್ತಮಾಗಿ ಬದಲಾಗ್ತಿರ್ಬೇಕಾದ್ರೆ ಬರ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಏನಂದರೆ ಸೊ ಚೇಂಜಸ್ ವೈ ಶರೀರ ತತ್ವದಲ್ಲಿ ಆಗ್ತಿರೋ ಬದಲಾವಣೆಯನ್ನು ತಡೀತಾ ಬಂದು ಸೊ ಒಂದು ವ್ಯಕ್ತಿಗೆ ಏನಂದರೆ ಸೊ ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಡಿಸೀಸಸ್ ಅಂತ ಹೇಳಿದಾಗ ಅಸ್ತಮದಿಂದಾಗೆ ಫೇಟಲ್ ಡಿಸೀಸಸ್ ಭಾಳಷ್ಟು ಮಟ್ಟಿಗೆ ಬರಲ್ಲ. ಬಟ್ ಕೆಲವರಲ್ಲಿ ಏನಂದರೆ ಗ್ಯಾಸ್ಟ್ರೋ ಇಸೋಫಿಜಿಯಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ತುಂಬಾ ಹೆಚ್ಚಾದಾಗ ಈ ಜೀರ್ಣಕ್ರಿಯೆ ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಆಪ್ನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದರೆ ಈ ಉಸಿರಾಟ ಸಮ ಕಂಪ್ಲೀಟ್ ಆಗಿ ಕಟ್ ಆಗಿ ನಿದ್ದೆ ಇಲ್ಲೇನೆ ಸ್ಲೀಪ್ ಆ್ಯಪ್ನಿಯ ಅಂತ ಹೇಳ್ತೀವಿ, ಆ ರೀತಿ ಅಂತ ಕೆಲವು ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಏನಂದರೆ ಬೇಸಿಕಲಿ ಇಲ್ಲಿ ರಿವರ್ಸಿಬಲ್ ಇರುತ್ತೆ, ಬಟ್ ಆ ಕಂಡೀಷನ್ ವೈಸ್ ಅವರಲ್ಲಿ ಯಾವ ಸಮಯದಲ್ಲಿ ಒಂದು ಸಮಸ್ಯೆ ಬರ್ತದೆ ನೋಡ್ಕೊಂಡು ಆ ರೀತಿಯಾಗಿ ಚಿಕಿತ್ಸೆಗಳನ್ನ ಕೊಡ್ಬೋದು. ಎಸ್ ಡಾಕ್ಟರ್, ಈ ಒಂದು ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಉಪಯುಕ್ತವಾದಂಥ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ, ಜನರಲ್ಲಿ ಅವೇರ್ನೆಸ್ ಮೂಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ದಿನದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮ ಇದಾಗಿತ್ತು. ಡಾಕ್ಟರ್ ವಿಶ್ವಾಸ್ ಅವರು ನಮ್ಮ ಜೊತೆಗಿದ್ದರು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ. ಮತ್ತೆ ನಾಳೆ ಸಂಜೆ 6 ಗಂಟೆಗೆ ಮತ್ತೊಂದು ವಿಭಿನ್ನ ವಿಚಾರದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಈ ಒಂದು ಆಯುಷ್ ಟಿ ವಿ ಅಂದ ಕಾರ್ಯಕ್ರಮ. ನಿಮ್ಮ ಒಂದು ಆಯುಷ್ ಟಿ ವಿನಲ್ಲಿ ಪ್ರಸಾರ ಆಗ್ತಾ ಇದೆ ನಮ್ಮ ಹೋಮಿಯೋಪತಿ ಒಂದು ಕಾರ್ಯಕ್ರಮದ ಬಗ್ಗೆ. ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಕ್ಲಿನಿಕ್ನ ಬಗ್ಗೆ ಈ ಕಾರ್ಯಕ್ರಮದಲ್ಲಿ. ಆದಷ್ಟು ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಮ್ಮೆ ಹೋಗಿ ಭೇಟಿ ನೀಡಿ. ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ 2 ಕಡೆ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂ. ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಇತ್ತೀಚಿನ ದಿನಗಳಲ್ಲಿ ಹಾಸನಲ್ಲೂ ಕೂಡ ಓಪನ್ ಆಗಿದೆ. ವೀಕ್ಷಕರಿಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಡಾಕ್ಟರ್ 80% ಹೆಲ್ಪ್ ಮಾಡ್ಬೋದು. ತದನಂತರ 20% ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ನಮಗೆ ಕಾಳಜಿ ಇರುತ್ತೆ, ಡಾಕ್ಟರ್ ಹೇಳೋದನ್ನ ಎಷ್ಟು ನಾವು ಪ್ರಾಮಾಣಿಕವಾಗಿ ಒಂದು ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಮತ್ತು ಪ್ರೀತಿಯ ಹರಟೆ ಹೊಡೆಯೋ ಹರಟೆ ಕಟ್ಟೆ ಕಾರ್ಯಕ್ರಮದ ಆಡಿಷನ್, ನಮ್ಮ ಮುಂದಿನ ಹೆಜ್ಜೆ ಸಾಹಿತ್ಯದ ನಾಡು ಧಾರವಾಡದಾಗ. ಹಂಗಂದ್ರ ಹುಬ್ಬಳ್ಳಿ ಮತ್ತು ಧಾರವಾಡದ ಮಾತಿನ ಮಲ್ರು ನೀವು ತಯಾರಾಗ್ರಿ. ಎಲ್ಲರೂ ಸೇರಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಣಂತ. ಹರಟೆ ಕಟ್ಟೆ ಆಡಿಷನ್ ಆಗ ಭಾಗವಹಿಸಬೇಕಂತಂದ್ರ ಫೋನ್ ಮಾಡ್ರಿ 7624979724 7625013787.